ಬಳ್ಳಂಬೆಟ್ಟಿನಲ್ಲಿ ವರ್ಷಪೂರ್ತ ಆಗಾಗ ಹಬ್ಬ ಹುಣ್ಣಿಮೆಗಳು ಮಳೆ ಬಿದ್ದು ಬೇಸಾಯದ ಕೆಲಸವೆಲ್ಲ ಮುಗಿಸಿ ಕಾಲು ಚಾಚುವ ಹೊತ್ತಿಗೆ ಬರುವ ದೇವಶನಿವಾರಗಳು ಅಷ್ಟಮಿ ಚವತಿ ಕಾರ್ತಿಕ ಹುಣ್ಣಿಮೆ ಬೇಸಿಗೆಯಲ್ಲಿ ಯುಗಾದಿ ಇವು ಯಾವುವೂ ಇಲ್ಲದಿದ್ದರೆ ಮದುವೆ ಮುಂಜಿ ಮಗುವಿನ ನಾಮಕರಣ ಮನೆ ತುಂಬಿಸುವುದು ಎಂದು ಒಂದಲ್ಲಾ ಒಂದು ಸಮಾರಂಭ ಆಗೆಲ್ಲ ಕುಂಬಳೆಯಿಂದ ಕಾರ್ಯಾಡು ಕೊಮರಾಜೆಗಳಿಂದ ಒಮ್ಮೊಮ್ಮೆ ಉಪ್ಪಿನಂಗಡಿಯಿಂದ ಎಂದು ರಾಮಚಂದ್ರಪಯ್ಯ ತಮ್ಮಂದಿರು ಸಂಸಾರ ಸಮೇತ ಬರುತ್ತಿದ್ದರು ಮನೆಯ ಎಡಗಡೆಯ ಅಂಗಣದ ಮೇಲೆ ತೆಂಗಿನ ಮಡಲಿನ ಚಾಪೆಗಳನ್ನು ಜೋಡಿಸಿದ ಮಂಟಪ ಮಳೆಯಿಂದ ಹಾಳಾದ ನೆಲಕ್ಕೆ ಮಣ್ಣು ಹಾಕಿ ಪೆಟ್ನೋಳಿ ಹೊಡೆದು ಸೆಗಣಿ ಸಾರಿಸಿ ಸಾಪುಗೊಳಿಸಿದರೆ ಕೂರಲೂ ಒರಗಲೂ ಪ್ರಶಸ್ತ ತಂಪು ಹಬ್ಬಕ್ಕೆಂದು ಬಂದ ಮಕ್ಕಳು ನಿರಂಜನಿಯಲ್ಲಿ ಈಜಿ ಚಪ್ಪರದ ಮೇಲೆ ಬಿಟ್ಟ ಚಕ್ಕರ್ಪೆಯ ಮಿಡಿಗಳನ್ನೋ ಗುಡ್ಡದ ಮೇಲೆ ಸಿಗುವ ಕೇಪುಳದ ಹಣ್ಣುಗಳನ್ನೋ ತಿಂದು ಸಂಭ್ರಮ ಪಡುತ್ತಿದ್ದರು ಈಗ ತಿಮ್ಮಪೈ ಒಗೆದ ಗೋವೆಯ ಬೀಜಗಳು ಗುಡ್ಡದ ಮೇಲೆಲ್ಲಾ ಮರಗಳಾಗಿ ಅರಳಿದ್ದುವು ಫಲ ಕೊಡಲು ಆರಂಭಿಸಿದ್ದುವು ಅಂಗೈಯಷ್ಟು ಅಗಲವಾದ ಎಲೆಗಳು ಮರದ ಕಾಂಡಗಳಿಗೆ ಗಾಯವಾದರೆ ಅಲ್ಲಿಯೇ ಹುಟ್ಟುವ ಅಂಟಿನಂತಹ ದ್ರವ ಬಿಸಿಲಿಗೆ ಒಣಗಿದರೆ ಕಲ್ಲಿನಷ್ಟು ಗಟ್ಟಿ ಮಳೆಗೆನೆಂದರೆ ಬೆಣ್ಣೆಯಷ್ಟು ಮೃದು ವರ್ಷಕ್ಕೊಮ್ಮೆ ಹೂವಾಗಿ ಹೂವು ಕಾಯಾಗಿ ಹಣ್ಣಾಗಿ ನೇಲುತ್ತವೆ ಕೆಲವು ಕೆಂಪು ಕೆಲವು ಅರಿಶಿನ ಕೆಳಗೆ ಶಂಕಾಕಾರದ ಬೀಜ ಮುಟ್ಟಿದರೆ ಕೈಬೆರಳೆಲ್ಲ ಜಿಗುಟಾಗಿ ಉಳಿಯುತ್ತವೆ ಮುಷ್ಟಿಯಷ್ಟು ದೊಡ್ಡ ಹಣ್ಣುಗಳು ತಿನ್ನಲೂ ಸಿಹಿ ಹಸಿ ಬೀಜದ ತಿರುಳೂ ರುಚಿಯೇ ಪಾಯಸಕ್ಕೆ ಸಾರಿಗೆ ಹಾಕಿದರೂ ರುಚಿಯೇ ಬಲಿತ ಬೀಜ ಸುಟ್ಟರೆ ಊರಿಗೆಲ್ಲ ವಾಸನೆ ರಾಮಚಂದ್ರಪಾಯಿ ಈಗ ತಾತನಾಗಿದ್ದ ಅಂತುಪೈ ಹೆಂಡತಿ ಹೆತ್ತು ಗಂಡು ಮಗುವಾಗಿತ್ತು ಮೊದಲ ಬಾಣಂತನ ಮಂಗಲಪಾಡಿಯಲ್ಲೇ ನಡೆಯಿತು ಅನಂತಯ್ಯ ಸುಖ ಪ್ರಸವವಾಗಿದೆಯೆಂದು ಹೇಳಿ ಕಳುಹಿಸಿ ಸಟ್ಟಿಪೂಜೆ ಶಾಂತಿಹೋಮ ಹವನ ಇತ್ಯಾದಿಗಳೊಂದಿಗೆ ನಾಮಕರಣ ಸಮಾರಂಭವನ್ನು ಅದ್ದೂರಿಯಾಗಿ ನಡೆಸಿದ್ದರು ಹುಟ್ಟಿದ ಮಗು ಮೈಕೈ ತುಂಬಿಕೊಂಡು ತಾಯಿಯ ಬಣ್ಣವನ್ನೂ ತಂದೆಯ ರೂಪವನ್ನೂ ಪಡೆದಿತ್ತು ಅಂತುಪೈ ಕೂಡ ಕೆಲವು ಸಲ ಮಗುವೊಂದಿಗೆ ಆಟವಾಡುತ್ತಿದ್ದ ಅಂತುಪೈಯ ಹೆಂಡತಿ ತುಂಬಿದ ಬಸೂರಿಯಾಗಿದ್ದಾಗಲೇ ತಿಮ್ಮಪೈಯ್ಯ ಮದುವೆಯಾದುದು ರುಕುಮಿಣಿ ಹಿಂದಿರುಗಿ ಬಂದ ತಿಂಗಳಲ್ಲೇ ಜಾನ್ಹವಿ ಮೈ ನೆರೆತುದರಿಂದ ಮುಂದೆ ಕೆಲವು ತಿಂಗಳುಗಳಲ್ಲೇ ಅವಳು ಬಳ್ಳಂಬೆಟ್ಟಿಗೆ ಬಂದಿದ್ದಳು ಅವಳು ಬಂದ ಹೊಸದರಲ್ಲಿ ತಿಮ್ಮಪೈ ತನ್ನ ಅಣ್ಣನ ಮರಳುತನಕ್ಕಾಗಿ ಬೇರೆ ಮನೆ ಮಾಡಿಕೊಳ್ಳುತ್ತೇನೆಂದರೂ ಆ ಬಗ್ಗೆ ಮುಂದಿನ ಹೆಜ್ಜೆ ಹಾಕದುದರಿಂದ ರಾಮಚಂದ್ರಪೈ ತುಂಬ ಸಮಾಧಾನ ಪಟ್ಟಿದ್ದ ಹಬ್ಬಕ್ಕೋ ಶ್ರಾದ್ದಕ್ಕೋ ಬಂದ ಮಕ್ಕಳು ತುಂಬ ಸಂಭ್ರಮದಿಂದ ಅತ್ತಿತ್ತ ಓಡಾಡುತ್ತಿದ್ದರೆ ರಾಮಚಂದ್ರ ಪೈಗೆ ಸುಖವೆನಿಸುತ್ತಿತ್ತು ಅವನೊಬ್ಬ ಬಿದ್ದು ಮಂಡಿ ತರಚಿಕೊಂಡ ಇವನೊಬ್ಬ ಇನ್ಯಾರಿಗೋ ಹೊಡೆದ ನೂಕಿದ ಎಂದು ಅಳು ನಗು ಎಲ್ಲ ಹಾಸುಹೋಕ್ಕು ಹಿರಿಯರಿಗೆ ಅದರಲ್ಲಿ ತಲೆಹಾಕದಷ್ಟು ಕೆಲಸ ರಾಮಚಂದ್ರ ಪೈ ತನ್ನ ಸರೀಕರೊಡನೆ ಚದುರಂಗದ ಹಾಸು ಹಾಸಿ ಕುಳಿತರೆ ಅತ್ತಿತ್ತ ನೋಡುವವನಲ್ಲ ಪಕ್ಕದಲ್ಲಿ ಎಲೆಯಡಿಕೆಯ ಹರಿವಾಣ ರಾತ್ರಿ ಏರುತ್ತಿದ್ದಂತೆ ಆಟದ ಅಮಲೇ ಅಮಲು ಒಳಗೆ ಹೆಂಗಸರ ಹರಟೆ ತೀರ ಖುಷಿಯಾದರೆ ರಾಮಚಂದ್ರ ಪೈ ರಾತ್ರಿ ಕುಂಬಳೆಯಿಂದ ಮೇಳೆ ತರಿಸಿ ಬಯಲಾಟ ಆಡಿಸುವುದೂ ಉಂಟು ಬಳ್ಳಂಬೆಟ್ಟಿನ ಆಚೀಚೆಯ ಆಳುಮಕ್ಕಳು ತಮ್ಮ ತಮ್ಮ ಹೆಂಗಸರು ಮಕ್ಕಳ ಜೊತೆ ಬಂದು ಮನೆ ಎದುರಿನ ಗದ್ದೆಯಲ್ಲಿ ಸೇರುತ್ತಿದ್ದರು ದೊಂದಿ ಬೆಳಕಲ್ಲಿ ರಾವಣ ಮೈರಾವಣ ಭೀಮ ಅರ್ಜುನ ಕರ್ಣ ಕೃಷ್ಣ ಎಂದು ಬಣ್ಣಗಳು ದಿಗಿಣ ಹಾಕುತ್ತಿದ್ದುವು ಇಂಥ ಹಬ್ಬ ಹುಣ್ಣಿಮೆಗಳಿಗೋ ಮದುವೆ ಮುಂಜಿಗಳಿಗೋ ಕಾರ್ಯಾಡು ಕೊಂಬ್ರಾಜೆಗಳಿಂದ ಬರುವ ರಾಮಚಂದ್ರಪಯ್ಯ ತಮ್ಮಂದಿರಾದ ಶಿವಪ್ಪಯ್ಯ ದೇವುಪಯ್ಯವರು ಆ ಕಡೆ ದಂಡಿಯಾಗಿ ಬೆಳೆಯುತ್ತಿದ್ದ ಹಲಸು ಕಣಿಲೆ ಮುಂತಾದುವುಗಳನ್ನು ಹೊತ್ತುಕೊಂಡು ಬರುವುದು ಕ್ರಮ ಕೆಲವೊಮ್ಮೆ ಮಳೆಗಾಲದಲ್ಲಿ ಅಪರೂಪದ ವಸ್ತುಗಳಾದ ಕಾಡಹಗಲ ಅಡಿಕೆಬಾಳೆ ಪುನ್ನಾರಪುಳಿ ಮುಂತಾದುವನ್ನೂ ತರುತ್ತಿದ್ದರು ಶಿವಪ್ಪಯ್ಯನಾಗಲಿ ದೇವುಪಯ್ಯಾಗಲಿ ಬಳ್ಳಂಬೆಟ್ಟಿನ ಮನೆಯನ್ನೂ ತಮ್ಮ ಮನೆಯೆಂದೇ ತಿಳಿದಿದ್ದರು ಇನ್ನೊಬ್ಬರ ಮನೆಯಂತ ದೂರವಿಟ್ಟಿರಲಿಲ್ಲ ತಾವು ಬೆಳೆದ ಭತ್ತ ಕಾಳುಗಳನ್ನು ಅಣ್ಣನಿಗೆ ಹೇಳಿಯೇ ಒಯ್ಯುತ್ತಿದ್ದರು ತರುವ ಸಮಯದಲ್ಲಿ ಏನಿದ್ದರೂ ಬಳ್ಳಂಬೆಟ್ಟಿಗೆಂದೇ ತರುತ್ತಿದ್ದರು ಹೋದ ವರುಷ ಶಿವಪ್ಪಯ್ಯ ಕಾರ್ಯಾಡಿನ ಗದ್ದೆಯ ತುಂಬ ತೊಗರಿಯನ್ನು ಹಾಕಿದ್ದ ಮೂರು ಚೀಲ ತೊಗರಿಯನ್ನು ಬಳ್ಳಂಬೆಟ್ಟಿಗೆ ತಂದು ಹಾಕಿದ್ದ ಎಷ್ಟೋ ಸಮಯದ ತನಕ ಅದೇ ತೊಗರಿ ಮನೆಯ ಉಪಯೋಗಕ್ಕೆ ಬಂದಿತ್ತು ತಿಮ್ಮಪ್ಪಯ್ಯ ದೇವ ಕಾರ್ಯಕ್ಕೂ ಅಂತುಪಯ್ಯ ಹೆಂಡತಿಂ ಮಗು ಮನೆ ತುಂಬಿದ ಸಮಾರಂಭಕ್ಕೂ ಅದೇ ತೊಗರಿ ಉಪಯೋಗಿಸಿದ್ದರು ತಮ್ಮ ಮನೆಗೇನಾದರೂ ಬೇಕಿದ್ದರೆ ಶಿವಪ್ಪಯ್ಯನಾಗಲಿ ದೇವು ರಾಮಚಂದ್ರಪ್ಪಯ್ಯನ್ನು ಕೇಳಿ ಬಳ್ಳಂಬೆಟ್ಟಿನಿಂದ ತೆಗೆದುಕೊಂಡು ಹೋಗುವುದೂ ಇತ್ತು ತಿಮ್ಮಪ್ಪಯ್ಯಗೆ ಮದುವೆಯಾದ ವರುಷ ಅಂಥ ಮಳೆಯೇನೂ ಆಗಿರಲಿಲ್ಲ ಚವತಿಯ ತನಕ ಬಿದ್ದ ಮಳೆ ಎಷ್ಟೋ ಅಷ್ಟು ಆಮೇಲೆ ಒಂದು ಹನಿಯಿಲ್ಲ ಬೆಳೆಯೂ ಅಷ್ಟಕ್ಕಷ್ಟೇ ಆಯಿತು ಫಾಲ್ಗುಣದ ಬಿಸಿಲು ಚುರುಗುಟ್ಟಿ ಹುಟ್ಟಿದ ತೆನೆಗಳು ಕೂಡ ಕಮರಿಹೋದುವು ಬೇಸಗೆಯಲ್ಲಿ ಮಾವಿನ ಮರಗಳಿಗೆ ಹೂವು ಹುಟ್ಟಿದ್ದು ನೋಡಿ ಈ ಬಾರಿಯೂ ಉಪ್ಪಿನಕಾಯಿಗೆ ಬರವಿರಲಾರದು ಎಂದುಕೊಂಡವರಿಗೆ ಲೆಕ್ಕ ಹಾಕಲೂ ಒಂದು ಮಿಡಿ ಸಿಕ್ಕಲಿಲ್ಲ ಪಾರ್ವತಿಬಾಯಿ ಕಳೆದ ಬಾರಿ ಹಾಕಿದ ಉಪ್ಪಿನಕಾಯಿಯನ್ನೇ ಬಳಸಲಾರಂಭಿಸಿದಳು ಗದ್ದೆಗಳಿಗೆ ಹಾಯಿಸಲು ನಿರಂಜನಿಯಲ್ಲಿ ನೀರೇನೋ ಇತ್ತು ಆದರೆ ಎರಡನೆಯ ಬೆಳೆಗೆ ಅದು ಪೂರ್ಣ ಸಿಕ್ಕಲಾರದು ಎಂದು ತಿಮ್ಮಪಾಯಿ ಹೇಳುತ್ತಿದ್ದ ಅದಕ್ಕೆ ಅವನೇ ನಿಂತು ಕಟ್ಟೆ ಕಟ್ಟಿಸಿದ್ದ ನಿಂತ ನೀರನ್ನು ಗದ್ದೆಗಳಿಗೆ ಹಾಯಿಸಿ ಎರಡನೆಯ ಬೆಳೆ ರಕ್ಷಿಸುವುದರಲ್ಲಿ ಅವನು ಸಫಲನೂ ಆಗಿದ್ದ ಆದರೆ ಮೂರನೆಯ ಬೆಳೆ ಇರಲಿ ಮೇಲುಗಡೆಯ ಗದ್ದೆಗಳಲ್ಲಿ ತರಕಾರಿ ಬೆಳೆಸುವುದೂ ಆಗಲಿಕ್ಕಿಲ್ಲ ಎಂದು ತಂದೆಗೆ ಹೇಳಿದ್ದನಾಥ ಬಳ್ಳಂಬೆಟ್ಟಿನಲ್ಲಿಯೇ ನೀರು ಕಮ್ಮಿಯಾಗಿದೆ ಎಂದರೆ ಮೇಲ್ಗಡೆಯ ಭೂಮಿಯಾದ ಕಾರ್ಯಾಡಿನಲ್ಲಿ ನೀರು ಹೇಗೆ ಉಳಿದೀತು ಬಿದ್ದ ನಾಲ್ಕು ಹನಿ ಮಳೆ ನೀರನ್ನು ಭೂಮಿ ಒಳಗೆ ಎಳೆದುಕೊಂಡಿದ್ದರೆ ಉಳಿದುದು ಕೆಳಗಿನ ಭೂಮಿಗೆ ಇಳಿದು ಹೋಗಿತ್ತು ಹಾಗಾಗಿ ಈ ಬಾರಿ ನಾಗಪ್ಪಯ್ಯನ ಶ್ರಾದ್ದಕ್ಕೆ ಬಳ್ಳಂಬೆಟ್ಟಿಗೆ ಬಂದ ಶಿವಪ್ಪಯ್ಯ ಅಣ್ಣನೊಡನೆ ಹೇಳಿ ಒಂದು ಮುಡಿ ಅಕ್ಕಿ ಕಾರ್ಯಾಡಿಗೆ ಕೊಂಡೊಯ್ಯಲು ಬಯಸಿದ ಈ ಸಲ ಮಳೆ ಬಾರದೆ ಕಾರ್ಯಾಡಿನಲ್ಲಿ ಒಂದು ಕಾಳೂ ಮನೆಯೊಳಗೆ ಬಂದಿಲ್ಲ ಕಾರ್ಯಾಡು ಮೇಲಿನ ಜಾಗ ನೀರು ನಿಲ್ಲುವುದಿಲ್ಲ ಎಲ್ಲ ಮಳೆ ಬಂದ ದಿನವೇ ಇಳಿದು ಹೋಗುತ್ತದೆ ಒಂದು ಮುಡಿ ಅಕ್ಕಿ ಮನೆ ಖರ್ಚಿಗೆ ಬೇಕು ಒಯ್ಯುತ್ತೇನೆ ಎಂದ ಅಲ್ಲಿಯೇ ಇದ್ದ ದೇವು ಪೈ ಕೂಡ ಕುಂಬ್ರಾಜೆಯಲ್ಲಿ ಕೂಡ ಅದೇ ಗತಿ ನನಗೂ ಒಂದು ಮುಡಿ ಅಕ್ಕಿ ಕೊಟ್ಟರಾಗುತ್ತಿತ್ತು ಎಂದ ಇಂಥ ವಿಚಾರಗಳಲ್ಲಿ ರಾಮಚಂದ್ರ ಹೆಚ್ಚು ಯೋಚಿಸುವವನಲ್ಲ ಎತ್ತಿಕೊ ಎಂದ ಶಿವಪ್ಪಯ್ಯ ಮನೆಯ ಎಡಗಡೆಯಿದ್ದ ಕೋಣೆಯ ಅಟ್ಟದಿಂದ ಎರಡು ಅಕ್ಕಿಯ ಮುಡಿಗಳನ್ನು ಮುಡಿಗಳನ್ನಿಳಿಸಿ ಹಜಾರದಲ್ಲಿ ಇಟ್ಟೂ ಬಿಟ್ಟ ಅಕ್ಕಿ ಮುಡಿಗಳನ್ನು ಇಳಿಸುವ ಹೊತ್ತಿಗೆ ತಿಮ್ಮಪೈ ಮನೆಯಲ್ಲಿರಲಿಲ್ಲ ಹೊರಗೆ ಹೋದವನು ಹಜಾರ ಹತ್ತುತ್ತ ಅಕ್ಕಿ ಮುಡಿಗಳನ್ನು ನೋಡಿ ಇದು ಯಾರು ಇಲ್ಲಿ ಇಟ್ಟದ್ದು ಎಂದ ಯಾರೋ ನಿನ್ನ ಚಿಕ್ಕಪ್ಪಂದಿರಿಗೆ ಒಯ್ಯಲೆಂದು ಇಳಿಸಿದ್ದೋ ಎಂದರು ಥಟಕ್ಕನೆ ಅವನ ಬಾಯಿಂದ ಇವರ ಹೊಟ್ಟೆ ತುಂಬಿಸಿ ನಾವು ಕೆಟ್ಟು ಹೋದೆವು ದುಡಿಯಲಿಕ್ಕೆ ನಾವು ತಿನ್ನಲಿಕ್ಕೆ ಇವರು ಬೇರೆಯವರ ಮನೆಯಿಂದ ಕೊಂಡೊಯ್ಯುವುದಕ್ಕೂ ಒಂದು ಮಿತಿಯಿರಬೇಕು ಎಂಬ ಮಾತು ಬಂತು ಆ ಮಾತು ಶಿವಪ್ಪಯ್ಯನ ಕಿವಿಗೂ ಬಿತ್ತು ಅವನು ದನಿ ಎತ್ತಿರಿಸಿ ಏನು ಹಾಗೆಂದರೆ ಎಂದು ಕೇಳಿದ ಇನ್ನೇನು ನಾವು ದುಡಿಯುವುದು ಇನ್ನೊಬ್ಬರ ಹೊಟ್ಟೆ ತುಂಬಿಸಲಿಕ್ಕಲ್ಲ ಎಂದು ಖಾರವಾಗಿಯೇ ಹೇಳಿದ ತಿಮ್ಮಪ್ಪೈ ತನ್ನ ಕಣ್ಣೆದುರಿನ ಹುಡುಗ ಇಷ್ಟು ಉದ್ದ ಮಾತನಾಡುವುದು ಶಿವಪ್ಪಯ್ಯನಿಂದ ಸಹಿಸಲಾಗಲಿಲ್ಲ ಏನು ನಾಲಗೆಗೆ ಎಲುಬು ಇಲ್ಲವೆಂದು ಬೇಕಾದ ಹಾಗೆ ಸಡಿಲು ಬಿಟ್ಟಿದ್ದೀಯಾ ನಾವೇನು ಭಿಕ್ಷೆ ಬಿದ್ದವರು ಅಂತ ತಿಳಿದಿದ್ದೀಯಾ ಎಂದ ತಿಮ್ಮಪ್ಪಯ್ಯ ಮಾತಾಡಲು ಆರಂಭಿಸಿದರೆ ಹಿಂದೆ ಮುಂದೆ ನೋಡುವವನಲ್ಲ ಭಿಕ್ಷೆ ಅಲ್ಲದೆ ಇನ್ನೇನು ಅಂತ ಕಾರ್ಯಾಡು ಕೊಮರಾಜೆಗಳ ಆಸ್ತಿ ಮಾಡಿಕೊಟ್ಟಿದ್ದೇವೆ ಬೇಕಾದ್ದು ಬೆಳೆಯಬಹುದಲ್ಲ ಇಲ್ಲಿಗೆ ಬಂದು ಕೈಚಾಚುವುದಕ್ಕೆ ನಾಚಿಕೆಯಾಗುವುದಿಲ್ಲವೆ ಎಂದ ಶಿವಪ್ಪಯ್ಯನ ಸಿಟ್ಟು ಮಸ್ತಕಕ್ಕೇರಿತು ಶ್ರಾದ್ದದ ಊಟವಾಗಿ ಅಂಗಳದಲ್ಲಿ ಹಾಸಿ ಒರಗಿಕೊಂಡಿದ್ದ ರಾಮಚಂದ್ರ ಪೈಗೆ ಒಳಗೇನೋ ಗಲಾಟೆಯಾಗುತ್ತಿದೆ ಎಂದು ತಿಳಿದಾಗ ನಾಲ್ಕು ಮಾತುಗಳ ವಿನಿಮಯ ನಡೆದೇ ಹೋಗಿತ್ತು ಅಕ್ಕಿಯ ಮುಡಿಗಳಿದ್ದುದು ಬಳ್ಳಂಬೆಟ್ಟಿನ ಮನೆಯ ಎಡಗಡೆಯ ಕೋಣೆಯ ಅಟ್ಟದ ಮೇಲೆ ಆ ಕೋಣೆಯಿಂದ ಅಂಗಳಕ್ಕಿಳಿಯಲು ಒಂದು ಬಾಗಿಲಿತ್ತು ಶಿವಪ್ಪಯ್ಯ ನಿಂತದ್ದು ಆ ಬಾಗಿಲಿನ ದಾರಕ್ಕೊರಗಿ ತಿಮ್ಮಪೈ ಪೂರ್ವದ ಕಡೆಗೆ ಮುಖ ಮಾಡಿದ ಹಜಾರದ ಮೂಲೆಯಲ್ಲಿ ಇಳಿಸಿದ ಅಕ್ಕಿ ಮುಡಿಗಳ ಬಳಿ ನಿಂತಿದ್ದ ಹಾಗಾಗಿ ಮುಖಾಮುಖಿ ನೋಡುವುದು ಸಾಧ್ಯವಾಗದಿದ್ದರೂ ಒಬ್ಬರು ಹೇಳಿದ ಮಾತು ಇನ್ನೊಬ್ಬರಿಗೆ ಕೇಳುವುದರಲ್ಲಿ ಯಾವ ಅಡೆತಡೆಯೂ ಇರಲಿಲ್ಲ ಮಾತು ಅಂಕೆಯಿಲ್ಲದೆ ಹರಿದ ರೀತಿ ನೋಡಿದರೆ ಎದುರೆದುರೇ ಇದ್ದರೆ ಕತ್ತಿ ಕೋಲು ಎತ್ತಿ ಹೊಡೆದಾಡುತ್ತಿದ್ದರೋ ಏನೋ ಅಷ್ಟರಲ್ಲಿ ರಾಮಚಂದ್ರ ಪೈ ಅಂಗಳದಿಂದ ಎದ್ದು ಮನೆಯ ಎದುರುಗಡೆ ಬಂದು ಹಜಾರ ಹತ್ತಿ ಏನೋ ಏನಾಯಿತೋ ಎಂದು ಕೇಳಿದ ಅಲ್ಲಿಯೇ ಇದ್ದ ತಿಮ್ಮೈ ದುರುಗುಡುತ್ತ ಏನಾಯಿತು ಅಂತ ನಿನ್ನ ತಮ್ಮಂದಿರನ್ನೇ ಕೇಳು ಎಂದು ನಂಜಾಡಿದ ನೋಡ ನೋಡುತ್ತಾ ಇದ್ದಂತೆ ಮಾತು ಮೀರಿ ಆಕಾಶಕ್ಕೆ ಮುಟ್ಟಿತು ತಿಮ್ಮಪ್ಪೈ ನಾವು ಬೆಳೆದದ್ದು ನಮಗೆ ನೀವು ಬೆಳೆದದ್ದಕ್ಕೆ ಕೈಚಾಚಿದರೆ ನಮಗೆ ಚೀಮಾರಿ ಹಾಕಿ ಅದು ಇಲ್ಲ ಮೈಯಲ್ಲಿದ್ದ ರಕ್ತಕ್ಕೆ ಮಕ್ಕಳು ಹಡೆಯೋದು ಬಿಟ್ಟು ದುಡಿದು ತಿನ್ನುವುದಕ್ಕೆ ಕಲಿತವರು ಯಾರಿದ್ದಾರೆ ಎಂದ ಶಿವಪ್ಪಯ್ಯನಿಗೆ ನಕಶಿಕಾಂತ ರೇಗಿ ಹೋಯಿತು ದಿನ ಇದು ನಮ್ಮ ಮನೆ ಅಂತ ತಿಳಿದದ್ದೇ ತಪ್ಪಾಯಿತು ನಿನ್ನ ಬಳಿ ಏನು ಮಾತಾಡುವುದು ನಮ್ಮನ್ನು ಬಳ್ಳಂಬೀಡಿನಿಂದ ಹೊರಗೆ ಹಾಕಿದ ನಿನ್ನ ತಂದೆಯ ಬುದ್ಧಿವಂತಿಕೆಯನ್ನೇ ವಾಹ್ ಅಂತ ಮೆಚ್ಚಬೇಕಯ್ಯ ಒಳ್ಳೆಯ ಆಸ್ತಿಯನ್ನು ತಾನಿಟ್ಟುಕೊಂಡು ನೀರಿಲ್ಲದ ಬರಡು ಆಸ್ತಿಯನ್ನು ಮಲತಮ್ಮಂದಿರ ಕೊರಳಿಗೆ ಕಟ್ಟಿ ತನ್ನ ಚಾತುರ್ಯ ತೋರಿಸಿದಿನಲ್ಲ ಶಭಾಷ್ ಎಂದ ಅದಕ್ಕೆ ತಿಮ್ಮಪ್ಪ ನನ್ನ ತಂದೆಯ ಬಗ್ಗೆ ಮಾತಾಡುವುದು ಬೇಡ ಇಲ್ಲಿ ಅವರು ಮಾಡಿಕೊಟ್ಟದ್ದರಿಂದ ನಿಮಗೆ ಇವತ್ತು ನಾಲ್ಕು ತುತ್ತು ಅನ್ನವಿದೆ ಎಂದುಬಿಟ್ಟ ಇಬ್ಬರ ಮಧ್ಯೆ ನಿಂತು ಅವರಾಡುತ್ತಿದ್ದ ಮಾತುಗಳನ್ನು ಕೇಳುತ್ತಿದ್ದ ರಾಮಚಂದ್ರ ಇಬ್ಬರಿಗೂ ಸುಮ್ಮನಿರ್ರೋ ಎಂದು ಗದರಿದ ಸುಮ್ಮನಿರೋ ಅಂತ ನೀನು ನನಗೆ ಹೇಳಬೇಕಾಗಿಲ್ಲ ಹುಟ್ಟಿಸಿ ಹಾಕಿದ್ದೀಯಲ್ಲ ಈ ಹಡಬೆಯನ್ನು ಅವನಿಗೆ ಹೇಳು ಎಂದ ಶಿವಪ್ಪಯ್ಯ ರಾಮಚಂದ್ರ ನಿಂತಲ್ಲಿಂದಲೇ ಬಗ್ಗಿ ಅವನತ್ತ ನೋಡಿದ ಬಾಗಿಲ ಬಳಿ ನಿಂತುದರಿಂದ ಕೋಣೆಯ ಒಳಗೆ ನೆಲದ ಮೇಲೆ ಅವನ ನೆರಳು ದೀರ್ಘವಾಗಿ ಅಸ್ಪಷ್ಟವಾಗಿ ಬಿದ್ದಿತ್ತು ಹಾಗಾಗಿ ಅವನ ಮೈಯ ಆಕಾರ ಮಾತ್ರ ಕಾಣುತ್ತಿತ್ತು ಶಿವಪ್ಪಯ್ಯ ಕಟ್ಟುಮಸ್ತಾದ ಆಳು ಹಬ್ಬಕ್ಕೆಂದು ಬಂದ ಕಾರಣ ಕಚ್ಚೆ ಹಾಕಿ ಊಟ ಅರಿವೆ ದೊಡ್ಡ ಹೊಟ್ಟೆ ಹೊಟ್ಟೆಯ ಮೇಲೆಲ್ಲ ರೋಮ ವಿಫುಲವಾಗಿ ಬೆಳೆದ ತಲೆಗೂದಲು ಮುಷ್ಟಿಯಷ್ಟು ದೊಡ್ಡ ಶೆಂಡಿ ಸೈನ್ಯಕ್ಕೆ ಸೇರುವ ತರುಣರು ಬಿಡುವಂತಹ ಜೊಂಡು ಮೀಸೆ ವಯಸ್ಸಿನಲ್ಲಿರುವಾಗ ಎಲ್ಲಿ ಸೈನ್ಯಕ್ಕೆ ಸೇರೇ ಬಿಡುತ್ತಾನೋ ಎಂಬ ದಿಗಿಲಿನಿಂದ ರಾಮಚಂದ್ರಪೈ ಕಣ್ಣಲ್ಲಿ ಕಣ್ಣಿಟ್ಟು ಕಾದುಕೊಂಡಂತಹ ಮೈ ಅವನ ಕಾರ್ಯ ಕುಶಲತೆಯಿಂದಾಗಿ ಶಿವಪ್ಪಯ್ಯನೆಂದರೆ ರಾಮಚಂದ್ರ ಪೈಗೆ ತುಂಬಾ ಅಭಿಮಾನ ಇತ್ತ ತಿಮ್ಮಪೈ ತನ್ನಂತೆ ಇರದೆ ಎತ್ತರವಾಗಿ ಬೆಳೆದ ಉರುಟುಮುಖದ ಸೊಂಪಾದ ಜುಟ್ಟಿನ ಕುಂಡಿ ಭಟ್ಟ ಮದುವೆಯಾದ ಮೇಲೆ ಅವನ ಶೆಂಡಿ ತೆಳ್ಳಗಾಗಿತ್ತು ಚಿಕ್ಕಪ್ಪ ಹಡಬೆ ಕಿವಿಗೆ ಬಿತ್ತೋ ಇಲ್ಲವೋ ಹಾವು ತುಳಿದವನಂತೆ ಪುತ್ಕರಿಸಿದ ಆ ಸಿಟ್ಟಿನಲ್ಲೂ ಬಾಯಿಗೆ ಬರಬಹುದಾದ ಬೈಗಳನ್ನು ಬಲವಂತವಾಗಿ ತಡೆದುಕೊಂಡಿದ್ದುದು ಸ್ಪಷ್ಟವಾಗಿ ಕಾಣುತ್ತಿತ್ತು ನಕಶಿಕಾಂತ ಕೊತಕೊತ ಕುದಿಯುತ್ತಿದ್ದ ಕುದಿದು ಬೆವರಿದ್ದ ತಿಮ್ಮಪ್ಪೈ ಬೆಂಕಿಯ ಮುದ್ದೆಯಾಗಿ ಹಜಾರದ ಚೌಕಟ್ಟಿಗೆ ಆತು ನಿಂತಿದ್ದ ರಾಮಚಂದ್ರ ಪೈಗೆ ಹೀಗೆಲ್ಲ ಯಾಕೆ ಆಗುತ್ತಿದೆಯೆಂದು ತಿಳಿಯಲಿಲ್ಲ ಹಾಗೇಕೆ ಹೇಳುತ್ತೀಯೋ ತಿಮ್ಮಪ್ಪ ನಿನ್ನ ಬಾಯಿಯಿಂದ ಅಂಥ ಮಾತು ಬರಬಾರದಯ್ಯ ಕಾರ್ಯಾಡುಕೊಂಬ್ರಾಜೆ ಬೇರೆಯಲ್ಲ ಬಳ್ಳಂಬಟ್ಟು ಬೇರೆಯಲ್ಲ ಅವರು ಕೊಂಡೊಯ್ದರೆ ಹೊರಗಿನವರು ಕೊಂಡೊಯ್ದಂತಾಯ್ತೇನೋ ಎಂದ ಮಾತಿನಲ್ಲಿ ಅವನಿಗೇ ತಿಳಿಯದ ಹಾಗೆ ದುರ್ಬಲತೆ ಮೂಡಿತು ಅವರು ನಿನಗೆ ತಮ್ಮಂದಿರಾಗಿರಬಹುದು ಬೆಂಕಿಯುಗುಳಿದ ತಿಮ್ಮಪ್ಪೈ ಹಾಗೆಲ್ಲ ಹೇಳಬಾರದಯ್ಯ ಇದು ಒಂದು ಕುಟುಂಬ ಈ ಕುಟುಂಬದಲ್ಲಿ ಹುಟ್ಟಿದ ನೀನು ಈ ಮಾತಾಡಬಾರದು ನಾನು ನಾಳೆ ಸಾಯಬಹುದು ವಯಸ್ಸಾದ ನಾನು ಹಿಂದೆ ಬದುಕಿದ್ದಷ್ಟು ಮುಂದೆ ಬದುಕುವವನಲ್ಲ ಆದರೆ ಬಾಳಿ ಬದುಕುವ ನೀನಾಗಲಿ ನಿನ್ನ ಮುಂದಣ ಸಂತಾನವಾಗಲಿ ಬಳ್ಳಂಬೆಟ್ಟಿನ ಕೌಟುಂಬಿಕರಿಗೆ ಹಾಕಿದ ಅನ್ನದ ಉಂಡ ಅಗುಳಿನ ಲೆಕ್ಕವಿಡಬಾರದೋ ತಿಮ್ಮಪ್ಪ ನನ್ನ ಕಾಲಕ್ಕೆ ಮೂರು ಮನೆಗಳಾಗಿವೆ ಮುಂದಣ ತಲೆಮಾರುಗಳಲ್ಲಿ ನೂರು ಮನೆಗಳಾಗಬಹುದು ಆದರೆ ಎಂದೂ ಅವನ್ನು ಬೇರೆಯವರದು ಎಂದು ವಿಂಗಡಿಸಬಾರದು ರಾಮಚಂದ್ರಪೈ ಮಗನನ್ನು ಸೆರಗೊಡ್ಡಿಬೇಡಿಕೊಂಡ ಬೇಡಿಕೊಂಡ ಪೈ ಇದು ನಮ್ಮ ಮನೆ ಇಲ್ಲಿ ಬೆಳೆದದ್ದನ್ನು ನಾವೇ ತಿನ್ನುವರು ಇನ್ನೊಬ್ಬರ ಕೈ ಅದರ ಮೇಲೆ ಬಿದ್ದರೆ ಸಹಿಸುವವನು ನಾನಲ್ಲ ಬಳ್ಳಂಬೆಟ್ಟಿನಲ್ಲಿ ಬೆಳೆದದ್ದು ಇನ್ನೊಬ್ಬರ ಹೊಟ್ಟೆ ತುಂಬಿಸುವುದಕ್ಕಲ್ಲ ಎಂದು ಕಿರಿಚಿದ ರಾಮಚಂದ್ರ ಪೈ ಮಗನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಷ್ಟೂ ಅವನ ಸಿಟ್ಟು ಏರುತ್ತಾ ಹೋಯಿತು ಅತ್ತ ಶಿವಪ್ಪಯ್ಯ ನಿಂತಿದ್ದ ಅವನಿಗೆ ಅದನ್ನು ಕೇಳುತ್ತಾ ನಿಲ್ಲುವುದು ಸಾಧ್ಯವಾಗಲಿಲ್ಲ ಅವನು ದಿನ ಇದು ನಮ್ಮ ಮನೆ ಎಂದು ತಿಳಿದಿದ್ದೆವು ಈ ಮನೆಯಲ್ಲಿ ನಮ್ಮನ್ನು ತಮ್ಮವರಲ್ಲ ಅಂತ ತಿಳಿದಿದ್ದಾರೆ ಅಂತ ಈಗ ಗೊತ್ತಾಯಿತು ಬೆಳೆದ ಅಕ್ಕಿ ಸಮಷ್ಟಿ ಕುಟುಂಬದ್ದು ನಾವೂ ಅದನ್ನು ತಿನ್ನುವ ಹಕ್ಕಿದ್ದವರು ಎಂದು ತಿಳಿದದ್ದು ತಪ್ಪಾಯಿತು ಬೇಡ ಬೇಡ ಅಂದೆ ಕಾವೇರಿ ಹೊರಡು ಮಕ್ಕಳನ್ನೂ ಹೊರಡಿಸು ಈ ಮನೆಯ ಋಣ ಮುಗಿದಿದೆ ಇನ್ನು ಏನಿದ್ರೂ ನಮ್ಮ ತಲೆಗೆ ನಮ್ಮ ಕೈ ಉಪ್ಪೋ ಮೆಣಸೋ ತಿಂದು ಬದುಕಿದ್ದರಾಯಿತು ದೇವರು ಕೈ ಹಿಡಿದರೆ ಕೊಂಬ್ರಾಜೆಯಲ್ಲೂ ಮಳೆ ಬಿದ್ದೀತು ಬಿದ್ದ ಮಳೆಯ ನೀರು ನಿಂತೀತು ಮೈಯಲ್ಲಿ ಕಸುವಿದ್ದಷ್ಟು ದಿನ ದುಡಿದೆವು ಎಂದು ಜೋರಾಗಿ ಕಿರುಚಿದ ರಾಮಚಂದ್ರ ಗಂಟಲು ಒಕ್ಕಿ ಬಂತು ಅವನು ನೇರ ಒಳಗಿನ ಕೋಣೆಗೆ ಹೋಗಿ ಶಿವಪ್ಪಯ್ಯನ ಎದುರು ನಿಂತು ಕೈಜೋಡಿಸಿ ನನ್ನ ಹುಡುಗನ ಪರವಾಗಿ ನಾನು ಕ್ಷಮೆ ಬೇಡುತ್ತೇನೋ ಶಿವಪ್ಪ ಇದು ನಿನ್ನ ಮನೆ ಹುಡುಗು ಪ್ರಾಯದ ಅವನು ಒಂದು ಮಾತು ಹೆಚ್ಚು ಹೇಳಿದುದನ್ನು ಮರೆತು ಬಿಡೋ ಎಂದು ಹೇಳಿ ಅತ್ತೇ ಬಿಟ್ಟ ಶಿವಪ್ಪಯ್ಯ ಕೈ ಚೆಲ್ಲಿ ಬಾಯಿಂದ ಏನು ಬೇಕಾದರೂ ಅನ್ನಬಹುದು ಇಷ್ಟು ಸಣ್ಣ ಹುಡುಗ ಹೀಗೆ ನಾಲಿಗೆ ಸಡಿಲು ಬಿಟ್ಟದ್ದು ಕಾಣುವುದಿಲ್ಲವೇ ನನಗೂ ಒಂದಿಷ್ಟು ಮರ್ಯಾದೆಯಂತ ಇದೆ ನನ್ನ ಮೈಯಲ್ಲಿ ರಕ್ತವಿದ್ದಷ್ಟು ಕಾಲ ದುಡಿಯಬಲ್ಲೆ ನನ್ನ ಕಟ್ಟಿಕೊಂಡವಳಿಗೂ ಅವಳ ಹೊಟ್ಟೆಯಿಂದ ಬಂದವರಿಗೂ ಒಂದು ತುತ್ತು ಗಂಜಿ ಹಾಕುವಷ್ಟು ಯೋಗ್ಯತೆ ನನ್ನಲ್ಲೂ ಇದೆ ಹೊರಟೆ ಹೊರಟೆ ಅಂದರೆ ಈಗಲೇ ನಿಂತ ಕಾಲ ಮೇಲೆ ಹೋಗಿಬಿಡುತ್ತೇನೆ ಇವಳೆ ನೀನು ಏನು ಹೊರಡುವವಳೋ ಅಲ್ಲ ಇಲ್ಲೇ ಭಿಕ್ಷಾನಕ್ಕೆ ಬೀಳುವವಳೋ ನನ್ನನ್ನು ಕಟ್ಟಿಕೊಂಡ ಹೆಣ್ಣಾಗಿದ್ರೆ ಇದೇ ಈಗ ಹೊರಗೆ ಬಾ ಎಂದು ಸ್ವರವೆತ್ತರಿಸಿ ಹೇಳಿದ ರಾಮಚಂದ್ರ ಪೈಯಿಂದ ಶಿವಪ್ಪಯ್ಯನನ್ನು ನೋಡುವುದು ಕೂಡ ಸಾಧ್ಯವಾಗಲಿಲ್ಲ ಬಾಗಿಲಿನ ಚೌಕಟ್ಟಿಗೆ ಆತು ನಿಂತ ಅವನ ಮೈ ಸಿಟ್ಟಿನಿಂದ ನಡುಗುತ್ತಿತ್ತು ಒಳಗಿನ ಕೋಣೆಗಳಲ್ಲಿ ಯಾರೋ ಸರಿದ ಛಾಯೆ ಅಲ್ಲಿಯ ತನಕ ಮನೆಯ ತುಂಬ ಗಲಗಲ ಸದ್ದಿತ್ತು ಶಿವಪ್ಪಯ್ಯನೂ ತಿಮ್ಮಪ್ಪಯ್ಯೂ ಬಾಯಿ ಮಾತಿನ ಜಗಳದಲ್ಲಿ ತೊಡಗಿದ್ದಾಗ ಗಂಡಸರ ಮಧ್ಯೆ ಇಂಥ ಜಂಜಾಟ ಆಗುತ್ತಾ ಇರುತ್ತದೆ ಎಂದು ತಿಳಿದಿದ್ದ ಓರಗಿತ್ತಿಯರು ಮಾತಿಗಿಂತ ಧ್ವನಿಯ ಏರುವಿಕೆ ಕೇಳಿ ಕೋಣೆಯ ಹಿಂದಿನ ಬಾಗಿಲಿಗೆ ಅದರಾಚೆಯ ಅಡಿಗೆಯ ಕೋಣೆಗೆ ಬಂದು ನೀರವವಾಗಿ ನಿಂತಿದ್ದರು ಬಹುಶಃ ಹೆಂಡತಿಯನ್ನು ಕೂಗಿದಾಗ ಆಕೆ ಒಂದಷ್ಟು ಮುಂದೆ ಸರಿದಿರಬೇಕು ಅದನ್ನು ಕಂಡ ಉಳಿದವರೆಲ್ಲ ಹೌಹಾರಿ ಆರ್ತನಾದ ಮಾಡಿದೆ ಹಾಗೆ ಅನ್ನಿಸಿ ರಾಮಚಂದ್ರ ಪೈ ಕುಸಿದು ಬಿದ್ದ ಹೋಗಬೇಡವೋ ಶಿವಪ್ಪ ಈ ಮನೆಯನ್ನು ಇಬ್ಬಾಗ ಮಾಡಬೇಡವೋ ಎಂದು ಕೂಗಿ ಹೇಳತೊಡಗಿದ ಏನು ನೀನು ಅವನ ಕಾಲು ಹಿಡಿಯುತ್ತಿ ನಿನಗೆ ಮಗನಿಗಿಂತ ತಮ್ಮನೇ ದೊಡ್ಡವನಾದನೋ ಅವರ ಉದ್ಧಾರಕ್ಕೆ ಹೋಗಿ ಮಕ್ಕಳನ್ನು ಹೊಳಗೆ ಬಿಸಾಡುವನದರೋ ನಿನ್ನದು ಹೋಗಲಂತೆ ಅವರು ಹೋಗುವವರು ಹೊರಟೇ ಹೊರಟೆ ಅಂತ ತಮ್ಮಟೆ ಬಡಿಯುವುದಿಲ್ಲ ಮೆಟ್ಟಲ್ಲಿ ಇಳಿದೋ ಅಂಗಣದಾಚೆ ಇರುತ್ತಾರೆ ತಿಮ್ಮಪ್ಪ ಈ ತಂದೆಯನ್ನುದ್ದೇಶಿಸಿ ಖಾರವಾಗಿ ಹೇಳಿದ ಶಿವಪ್ಪಯ್ಯನ ರೋಷ ಉಕ್ಕೇರಿ ಕಾಣದಾಯಿತು ತಿಮ್ಮಪ್ಪ ಎಂದು ಕಿರುಚಿದವನೇ ನಿನ್ನನ್ನು ಹೆದರಿಸಲಿಕ್ಕೆ ಹೊರಟೆ ಅಂತ ಹೇಳಿದೆ ಎಂದು ತಿಳಿದಿಯೇನೋ ಬೋಳಿ ಮಗನೇ ಇಗೋ ಹೊರಟೆ ಹೊರಗೆ ಕಾಲಿಟ್ಟೆ ಇನ್ನು ಈ ಮನೆಗೆ ಕಾಲಿಟ್ಟರೆ ನಿಮ್ಮೆದುರು ನಾನಾಗಲಿ ನನ್ನ ಮಕ್ಕಳಾಗಲಿ ಅವರ ಮುಂದಣ ಸಂತಾನವಾಗಲಿ ಕೈಚಾಚಿದರೆ ಧರ್ಮಸ್ಥಳದ ಮಂಜುನಾಥನ ಆಣೆ ಇದೆ ಅಂತ ಕೆಳಗಿಳಿದೇ ಬಿಟ್ಟ ಕಾವೇರಿ ಬರುತ್ತೀಯೋ ಇಲ್ಲವೋ ನಿನ್ನ ಗಂಟುಮೂಟೆ ಕಟ್ಟಿ ಎಂದು ಕೂಗಿ ಹೇಳಿದ ಮುಂದೆ ನಡೆದ ಘಟನೆಯ ವಿವರಗಳು ರಾಮಚಂದ್ರ ಪೈಗೆ ಅವನ ಬದುಕಿನ ಕೊನೆಯ ತನಕ ಅರ್ಥವಾಗಲಿಲ್ಲ ಧರ್ಮಸ್ಥಳದ ಹೆಸರೆತ್ತಿ ಆಣೆ ಹಾಕಿದುದನ್ನು ಕೇಳಿ ಅವನು ಒಮ್ಮೆಲೆ ಸ್ತಂಭಿತನಾಗಿಬಿಟ್ಟ ತನ್ನ ಮಿತಿಯೊಳಗಿರದ ಒಂದು ನಡವಳಿಕೆ ಈಗ ಅವನ ಕಣ್ಣೆದುರೇ ಆಗುತ್ತಾ ಇರುವುದು ಅವನೆಂದೂ ಎಣಿಸದ ವಿಷಯ ಹಾಗೆ ದೊಡ್ಡ ಕಡೆಯ ಆಣೆ ಹಾಕುವಂತಹ ಪರಿಸ್ಥಿತಿಯೂ ಅದಲ್ಲ ಶಿವಪ್ಪಯ್ಯ ಅಷ್ಟು ಹೇಳಿದವನೇ ಅದೇ ಬಾಗಿಲಿನಿಂದ ಹೊರಗೆ ಬಿದ್ದು ಅಂಗಣಕ್ಕಿಳಿದಾಗ ಅವನ ಹೆಂಡತಿ ಕಾವೇರಿ ಗಂಟುಮೂಟೆಗಳನ್ನು ಕಟ್ಟಿ ಒಳಮನೆಯಿಂದ ಬೆಕ್ಕಿನ ಹಾಗೆ ಹೊರಬಿದ್ದಿದ್ದಳು ಅಂಗಣದಲ್ಲಿ ತೆಪ್ಪನೆ ಕೊಳಿತಿದ್ದ ಮಕ್ಕಳ ಕೈ ಹಿಡಿದು ಎಳೆದವನೇ ಶಿವಪ್ಪಯ್ಯ ಹೊರಡಿರೋ ಎಂದು ಗದ್ದರಿಸಿದ ರಾಮಚಂದ್ರಪೈ ಥಟಕ್ಕನೆ ತಟಕ್ಕನೆ ಅವನ ಹಿಂದೆ ಓಡಿಹೋಗಿ ಶಿವಪ್ಪ ಹೋಗಬೇಡವೋ ನಿನ್ನ ಕಾಲು ಹಿಡಿಯುತ್ತೇನೆ ದೊಡ್ಡ ಕಡೆಯ ಹೆಸರು ತೆಗೆದುದಕ್ಕೆ ತಪ್ಪು ಕಾಣಿಕೆ ಇಡುವ ಹೆಗ್ಗಡೆಯವರ ಹತ್ತಿರ ಹೇಳಿ ಪರಿಹಾರ ದೊರಕಿಸುವ ನೀನು ಮಾತ್ರ ಹೋಗಬೇಡವೋ ಎಂದು ಗೋಗರೆಯ ತೊಡಗಿದ ತಿಮ್ಮಪ್ಪೈ ಮಾತ್ರ ನಿಂತಲ್ಲಿಂದ ಅಲ್ಲಾಡಲಿಲ್ಲ ಹಜಾರದಲ್ಲಿ ನಿಂತ ಭಂಗಿಯನ್ನೂ ಬದಲಾಯಿಸಲಿಲ್ಲ ಆಣೆ ಹಾಕಿದರೆ ಒಳ್ಳೆಯದೇ ಆಯಿತು ಇನ್ನಾದರೂ ಕಣಜಾ ಬಾಚಲು ಯಾರೂ ಬರ್ಲಿಕ್ಕಿಲ್ಲವಲ್ಲ ಅಷ್ಟು ಉಳಿಯಿತು ಕೊಂಬರಾಜೆಯವರಿಗೂ ಇನ್ನೇನಾದರೂ ಹೇಳುವುದಿದೆಯೋ ಎಂದು ಕೂಗಿ ಹೇಳಿದ ಶಿವಪ್ಪಯ್ಯ ಹೋದದ್ದನ್ನು ಕಂಡ ದೇವುಪೈ ತನ್ನ ಹೆಂಡತಿ ಮಕ್ಕಳನ್ನು ಹೊರಡಿಸುವ ಸಿದ್ಧತೆ ಮಾಡುತ್ತಿದ್ದವನು ಏನೂ ಹೇಳುವುದು ಬೇಡ ತಿಮ್ಮಪ್ಪ ನಾನೂ ಹೋಗುತ್ತೇನೆ ನಾನು ಹೋಗಲು ಆಣೆ ಬೇಕಿಲ್ಲ ಎಂದು ಹೇಳಿದ ಗದ್ದೆಯ ಹುಣಿಯ ಮೇಲೆ ಕಾಲಿಟ್ಟ ಶಿವಪ್ಪಯ್ಯನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೊಸರಾಡುತ್ತಿದ್ದ ರಾಮಚಂದ್ರಪೈ ಅಲ್ಲಿಂದಲೇ ನೀನು ಮಾತಾಡಬೇಡ ತಿಮ್ಮಪ್ಪ ಹಿರಿಯರು ಇದ್ದಾಗ ನಿನಗೆ ಮಾತಾಡುವ ಗರ್ಜು ಎಂಥದ್ದು ಎಂದು ಕೂಗಿ ಹೇಳಿದ ಅದನ್ನು ಕೇಳಿ ಧಡಧಡ ಹಜಾರ ಇಳಿದು ಅಂಗಣಕ್ಕೆ ಬಂದ ತಿಮ್ಮಪ್ಪೈ ಗರಜು ಎಂತಾದ್ದು ಅಂತ ಕೇಳುತ್ತೀಯೋ ಈ ಮನೆಯ ಮೇಲೆ ನನ್ನದೂ ಹಕ್ಕಿದೆ ಇಲ್ಲಿಂದ ಹೊರಗೆ ಬೀಳುವ ಒಂದೊಂದು ಕಾಳಿನ ಮೇಲೂ ನನ್ನ ಬೆವರ ಹನಿ ಬಿದ್ದಿದೆ ಅದು ನಿನಗೆ ತಿಳಿದಿರಲಿ ಎಂದ ಅದೇ ತಾನೇ ಗುಡ್ಡದ ಕಡೆಯಿಂದ ಇಳಿದು ಬಂದ ದೊಡ್ಡ ಮಗ ಅಂತುಪೈಗೆ ವಿಚಾರ ತಿಳಿಯಬೇಕಾದರೆ ಕಾಲುಗಳಿಗೆ ಸಮಯ ಹಿಡಿಯಿತು ಗದ್ದೆಯ ಹುಣಿಯ ಮೇಲೆ ಹಿಂದೆ ತಿರುಗಿ ನೋಡದೆ ನಡೆಯುತ್ತಿದ್ದ ಚಿಕ್ಕಪ್ಪ ಅವನನ್ನು ತಡೆಯಲು ಪ್ರಯತ್ನಿಸುತ್ತಿದ್ದ ಅಪ್ಪಯ್ಯ ಹಕ್ಕು ಹಕ್ಕು ಅಂತ ಮಾತನಾಡುತ್ತಾ ನಿಂತ ತಿಮ್ಮಪೈ ಎಲ್ಲ ಕಂಡು ಅವನಿಗೆ ಗಾವರಿಗಿಂತ ಹೆಚ್ಚಾಗಿ ತಾನೇನಾದರೂ ಮಾತಾಡಲೇಬೇಕು ಹಾಗೆ ಮಾತನಾಡಿ ತನ್ನ ಇರವನ್ನು ಸ್ಥಾಪಿಸಬೇಕು ಅನ್ನುವ ಕಾತರ ಒತ್ತರಿಸಿ ಬಂತು ಯಾರೋ ಇಲ್ಲಿ ಹಕ್ಕಿನ ವಿಷಯ ಮಾತಾಡುತ್ತಿರುವ ಬೋಳಿ ಮಕ್ಕಳು ಬಳ್ಳಂಬೀಡಿನ ಈ ಮನೆಯಲ್ಲಿ ನನ್ನದೂ ಒಂದು ಪಾಲಿದೆ ಅಂತ ನೆನ್ಪಟ್ಟುಕೊಂಡಿದ್ದಾರೋ ಇಲ್ಲವೋ ಎಂದು ಹೇಳಿದನವನು ಈ ಮಾತು ಕಿವಿಗೆ ಬಿದ್ದದ್ದೇ ಸರಕ್ಕನೆ ತಲೆ ತಿರುಗಿಸಿ ನೋಡಿದ ತಿಮ್ಮಪೈ ಓಹೋಹೋ ಯಾರು ಬೇಡ ಅಂತ ಹೇಳಿದವರು ತಮ್ಮ ಪಾಲಿನ ಭತ್ತವನ್ನು ಎರಡು ಕೈಯಿಂದಲೂ ಬಾಚಿ ಕೊಡುವವರು ಕೊಡಲಿ ನಾನು ಮದುವೆಯಾಗುವ ಮೊದಲೇ ನನ್ನ ಪಾಲಿನ ಆಸ್ತಿ ನನಗೆ ಕೊಡಿ ಎಂದಿದ್ದೆ ಈಗ ನೋಡಿದರೆ ನನ್ನನ್ನು ಮಂಗ ಮಾಡಿ ಈ ಆಸ್ತಿಯನ್ನೆಲ್ಲ ಬೇರೆಯವರಿಗೆ ಪರಭಾರೆ ಮಾಡುವ ಹುನ್ನಾರು ನಡೆಯುತ್ತಾ ಇದೆ ಎಲ್ಲ ಧರ್ಮರಾಯರೇ ಆಗಿಬಿಟ್ಟರಲ್ಲ ಆಗಲಿ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನ ಮಾತಿಗಿಂತ ಬೆನ್ನಿನಲ್ಲಿ ಹುಟ್ಟಿದ ತಮ್ಮನ ಮಾತೇ ಮುಖ್ಯವಾದರೆ ಅದೇ ಆಗಿಬಿಡಲಿ ಧರ್ಮಸ್ಥಳದ ಆಣೆ ಬಿದ್ದಾಗಲೂ ಸಹ ಅವರೇ ಹತ್ತಿರವಾದರಲ್ಲವೇ ಬೇಡ ಬೇಡ ಈಗಳ್ಳಿ ನೀವು ಮತ್ತು ನಿಮ್ಮ ತಮ್ಮಂದಿರೇ ಇಲ್ಲಿರಲಿ ನನ್ನ ಪಾಲಿನ ಆಸ್ತಿ ನಾನು ನೋಡಿಕೊಂಡೇನು ಆದರೆ ಈ ಮನೆಯಲ್ಲಿ ನಾನೂ ನಿಲ್ಲುವವನಲ್ಲ ಬಾರೇ ಜಾಹ್ನವಿ ನಡಿ ಇಲ್ಲಿಂದ ಎಂದು ಕಿರುಚಿದ ರಾಮಚಂದ್ರ ಪೈ ಅಸಹಾಯನಾಗಿ ನಿಂತುಬಿಟ್ಟ ಅವನಿಗೆ ತಿಮ್ಮಪ್ಪಯ್ಯ ಮೇಲೆ ವಿಪರೀತ ಸಿಟ್ಟು ಬಂತು ಇವನ ಹಠಮಾರಿತನ ಮನೆಯನ್ನೊಡೆಯುವ ಮಟ್ಟಕ್ಕೂ ಮುಟ್ಟಿತೇ ಎಂದೆನಿಸಿ ನೀನು ಸುಮ್ಮನೆ ಇರುವೆಯೋ ಇಲ್ಲವೋ ಎಂದು ರಾಮಚಂದ್ರಪಯೂ ಕಿರುಚಿದ ಸುಮ್ಮನೆ ಯಾಕೆ ಇರಬೇಕು ನಾಚಿಕೆ ಬಿಟ್ಟು ಆ ಹಡಬೆಯ ಕಾಲು ಹಿಡಿಯುವ ನಿನ್ನ ಜೊತೆ ಮತ್ತು ಸೀರೆ ಕಂಡರೆ ಸಾಕು ತರಡು ದೊಡ್ಡದು ಮಾಡುವ ಈ ಮುಂಡೆ ಮಗನ ಜೊತೆ ನಾನು ಇರಬೇಕು ಅನ್ನುತ್ತೀಯೋ ತಿಮ್ಮಪೈ ಮುಂದುವರಿದ ರಾಮಚಂದ್ರ ಪೈ ಒಮ್ಮೆಲೆ ಗದ್ದೆಯಿಂದ ಅಂಗಣಕ್ಕೆ ಜಗಿಯುತ್ತಾ ತಿಮ್ಮಪ್ಪ ಎಂದು ಕಿರುಚಿದ ಅವನ ತಲೆಯೊಳಗೆ ಈ ಹುಡುಗನೂ ಬಾಯಿಗೆ ಬಂದದ್ದು ಮಾತನಾಡುತ್ತಾ ಧರ್ಮಸ್ಥಳದ ಹೆಸರೆತ್ತಿ ಆಣೆಗಿಣೆ ಮಾಡಿದರೆ ಎಂಬ ಅನುಮಾನ ಹುಟ್ಟಿತು ಹುಟ್ಟಿದ್ದೇ ಥರಥರ ನಡುಗುತ್ತಾ ಹೋಗಿ ತಿಮ್ಮಪ್ಪಯ್ಯ ಎದುರು ನಿಂತ ತಿಮ್ಮ ಒಂದಿಷ್ಟೂ ಬೆದರದೆ ಅವನನ್ನೇ ದುರುಗುಟ್ಟಿ ನೋಡಿದ ಇಡಿಯ ಮೈಯನ್ನು ಸವಾಲಾಗಿ ಮಾಡಿ ನಿಂತು ಬೇಡಾ ಬೇಡ ನನ್ನನ್ನು ಕೆರಳಿಸಬೇಡ ಒಂದೋ ಅವನಿರಬೇಕು ಇಲ್ಲದಿದ್ದರೆ ನಾನಿರಬೇಕು ಈ ಬಳ್ಳಂಬೆಟ್ಟಿನ ಮನೆಯಲ್ಲಿ ನಿನಗೆ ಬೇಡವೋ ಇಗೋ ನಾನು ಹೊರಟೆ ಇನ್ನೊಂದು ಕ್ಷಣ ನಾನು ಈ ಮನೆಯಲ್ಲಿ ಇರುವವನಲ್ಲ ನೀನೇ ನಿನ್ನ ತಮ್ಮಂದಿರನ್ನೂ ನಿನ್ನ ಈ ಹಿರಿ ಇಟ್ಟುಕೋ ಇಟ್ಟುಕೊ ನಾನಿನ್ನು ಈ ಮನೆಯಲ್ಲಿ ಕಾಲಿಟ್ಟರೆ ರಾಮಚಂದ್ರ ಪೈ ತತ್ತರ ನಡುಗುತ್ತ ತಿಮ್ಮಪೈ ಇನ್ನೊಂದು ಶಬ್ದ ಹೊರಡಿಸುವಷ್ಟರಲ್ಲಿ ಥಟಕ್ಕನೆ ಹಾರಿ ರಂಡೇ ಪುತ್ತ ಎನ್ನುತ್ತ ತನ್ನ ಅಂಗೈಯಿಂದ ಅವನ ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚಿ ಹಿಡಿದ ಅವನು ಹಾರಿದ ರಭಸಕ್ಕೆ ತಿಮ್ಮಪೈ ತೋಲ ತಪ್ಪಿತು ಅವನಿಗೆ ಈ ಆಕ್ರಮಣ ಅನಿರೀಕ್ಷಿತವಾಗಿತ್ತು ಧಡಕ್ಕನೆ ಕೆಳಗೆ ಬಿದ್ದ ಅವನು ಬಾಯಿ ಹಿಡಿದ ಕೈಗಳನ್ನು ತೆಗೆದು ರಾಮಚಂದ್ರ ಬಿಡಿಸಿಕೊಳ್ಳಲು ಉರುಡಾಡಿದ ಎದ್ದವನೇ ಧಡಧಡ ಎಂದು ಹೆಜ್ಜೆ ಹಾಕುತ್ತ ಮನೆಯೊಳಗೆ ಹೋದ ತಂದೆ ಮಗ ಈ ರೀತಿ ಉರಡಾಡುವುದನ್ನು ನೋಡಲು ಮನಸ್ಸಿಲ್ಲದ ಶಿವಪ್ಪಯ್ಯ ಮುಂತಾದವರು ಆಗಲೇ ಗದ್ದೆಯ ಅಂಚು ದಾಟಿಯಾಗಿತ್ತು ಅವನನ್ನೇ ನೋಡುತ್ತಾ ಬಿದ್ದ ರಾಮಚಂದ್ರ ಪೈಗೆ ಒಮ್ಮೆಲೆ ದುರ್ಬಲತೆ ಮೈಯೇರಿ ಬಂತು ಅಷ್ಟರಲ್ಲಿ ಮನೆಯೊಳಗೆ ಹೋದ ತಿಮ್ಮಪೈ ಅದೇ ರಭಸದಿಂದ ಹೊರಗೆ ಬಂದ ಕೈಯಲ್ಲೊಂದು ಬಟ್ಟೆಯ ಗಂಟು ಹಿಡಿದುಕೊಂಡು ಇನ್ನೊಂದು ಕೈಯಿಂದ ಹೆಂಡತಿಯ ರಟ್ಟೆ ಹಿಡಿದು ಅವಳನ್ನು ದರ ಎಳೆದುಕೊಂಡೇ ಬಂದ ತಿಮ್ಮಪೈ ಅಂಗಣದ ಮೂಲೆಯಲ್ಲಿ ನಿಂತು ಇಕಾ ಇನ್ನು ನೀನು ನನಗೆ ತಂದೆಯೂ ಅಲ್ಲ ನಾನು ನಿನಗೆ ಮಗನೂ ಅಲ್ಲ ನನ್ನ ಪಾಲಿನ ಆಸ್ತಿಯನ್ನು ನನಗೆ ಕೊಡು ನಿನ್ನ ತಮ್ಮಂದಿರನ್ನು ನೋಡಿಕೊಳ್ಳುವುದರಲ್ಲಿ ನಾನು ಅಡ್ಡಬರುವುದಿಲ್ಲ ಎಂದವನೇ ದುರ್ದಾನ ತೆಗೆದುಕೊಂಡವನಂತೆ ಅಂಗಳದ ಎದುರಿನ ಗದ್ದೆಗಿಳಿದ ಒಂದು ಕ್ಷಣ ಅವನಿಗೆ ಎತ್ತ ಹೋಗಬೇಕೆಂದು ತಿಳಿಯಲಿಲ್ಲ ಎಡಗಡೆಯಿಂದ ಹೋದರೆ ಶಿವಪ್ಪಯ್ಯನ ಹಿಂದಿನಿಂದಲೇ ಹೋದಂತಾಗುವುದೆಂದು ಬಲಗಡೆಗೆ ಹೊರಳಿದವನು ನೇರ ಬಲ್ಲಾಳಬೀಡಿನ ಹಳೆಯ ಮನೆಯತ್ತ ನಡೆದ ನೆಲಕ್ಕೆ ಬಿದ್ದಿದ್ದ ರಾಮಚಂದ್ರ ಪೈ ಹೋಗುತ್ತಿದ್ದ ಅವನನ್ನು ತಡೆಯುವುದಕ್ಕೂ ಸಾಧ್ಯವಾಗದಷ್ಟು ನಿರ್ಬಲನಾಗಿ ನೋಡುತ್ತಲೇ ಇದ್ದ ಬಳ್ಳಂಬೆಟ್ಟಿನ ಮನೆಯ ಎಡಗಡೆಯಲ್ಲಿ ಇನ್ನೂ ಬಲ್ಲಾಳಬೀಡು ಹಳೆಯ ಮನೆ ಹಾಗೆಯೇ ಇತ್ತು ವಾಸವಿಲ್ಲದಿದ್ದುದರಿಂದ ಅದರ ಕೆಲವು ಭಾಗಗಳು ಕೆಳಗೆ ಉರುಳಿದ್ದರೂ ಉಳಿದ ಕಡೆ ಗಟ್ಟಿಯಾದ ಸೂರು ಎದುರಿನ ಹಜಾರವಾಗಲಿ ಅದರ ಹಿಂದಿನ ಎರಡು ಮೂರು ಕೋಣೆಗಳಾಗಲಿ ಇನ್ನೂ ಸುಸ್ಥಿತಿಯಲ್ಲಿಯೇ ಇದ್ದುವು ಬಳ್ಳಂಬೆಟ್ಟಿನ ಮನೆಯಿಂದ ಅಲ್ಲಿಗೆ ಹತ್ತು ತೆಂಗಿನ ಮರಗಳ ದೂರ ತಿಮ್ಮಪ್ಪೈ ಬಲ್ಲಾಳಬೀಡಿನ ಮೆಟ್ಟಿಲು ಹತ್ತುವ ತನಕ ಜಾಹ್ನವಿಯ ರಟ್ಟೆಯನ್ನೂ ಬಿಡಲಿಲ್ಲ ಮೆಟ್ಟಿಲು ಹತ್ತಿದವನೇ ಎದುರಿನ ಬಾಗಿಲು ನೂಕಿ ಒಳಗೆ ಕಾಲಿಟ್ಟ ಅವನ ಹಿಂದೆಯೇ ಜಾಹ್ನವಿಯೂ ಒಳಗೆ ಕಾಲಿಟ್ಟಳು ಒಳಗಿನ ಕತ್ತಲೆಯಲ್ಲಿ ಅವನೂ ಅವಳು ಮರೆಯಾಗುವುದನ್ನೇ ನೋಡುತ್ತಿದ್ದ ರಾಮಚಂದ್ರಪ್ಪಯ್ಯ ದೃಷ್ಟಿಯಲ್ಲಿ ಬೆಳಕೇ ಇರಲಿಲ್ಲ ಒಳಗೆ ಹೋದ ತಿಮ್ಮಪೈ ಮತ್ತು ಜಾಹ್ನವಿ ಒಂದು ಕ್ಷಣ ಒಳಗೆ ಇದ್ದರೋ ಇಲ್ಲವೋ ಜಾಹ್ನವಿ ಕಿಠಾರನೆ ಕಿರುಚುತ್ತಾ ಹೊರಗೋಡಿ ಬಂದಳು ಇಡೀ ಬಳ್ಳಂಬೆಟ್ಟಿನ ಬಯಲಲ್ಲಿ ಅವಳು ಕಿರುಚಿದ್ದು ಮಾರ್ದನಿಗೊಂಡಿತು ಆಕೆ ಬಾಯಿ ಬಾಯಿ ಬಡಿಯುತ್ತಾ ಹೊರಗೆ ಬಂದು ಯಾರಲ್ಲಿ ಎಂದು ಕೂಗಿ ದೊಪ್ಪನೆ ಹಜಾರದ ಮೇಲೆ ಬಿದ್ದುಬಿಟ್ಟಳು ಶ್ರಾದ್ದಕ್ಕೆ ಬಂದಿದ್ದ ಜನರೆಲ್ಲ ಅಷ್ಟೂ ಹೊತ್ತು ಬೊಂಬೆಗಳಂತೆ ನಿಂತವರು ಅಯ್ಯೋಹ್ ಎಂದು ಕಿರುಚುತ್ತಾ ಅತ್ತ ರಾಮಚಂದ್ರ ಪೈಯೂ ಓಡಿದ ಒಳಗಿನ ಕತ್ತಲಲ್ಲಿ ಕೈಯಲ್ಲಿದ್ದ ಬಟ್ಟೆಯ ಗಂಟನ್ನು ನೆಲಕ್ಕೆ ಒಗೆದ ತಿಮ್ಮಪ್ಪ ಏನನ್ನು ಮೆಟ್ಟಿದನೋ ಸರ್ಪವೊಂದು ಥಟಕ್ಕನೆ ಅವನ ಕಾಲನ್ನು ಕಡಿದದ್ದು ನೋಡಿ ಅಮ್ಮಾ ಎಂದು ನೆಲಕ್ಕೆ ಒರಗಿದ್ದ ಜಾನ್ಹವಿ ಏನು ಏನು ಎಂದು ಗಾಬರಿಗೊಂಡು ಕೇಳುವಷ್ಟರಲ್ಲಿ ನೆಲದ ಮೇಲೆ ಸರಸರ ಹರಿಯುವ ಹಾವು ಕಂಡು ಕಿಟಾರನೆ ಕಿರಿಚಿ ಹೊರಗೆ ಧಾವಿಸಿ ಬಂದಿದ್ದಳು ಬಳ್ಳಂಬೆಟ್ಟಿನ ಮನೆಯಿಂದ ಓಡಿಬಂದ ಜನರು ಶುಶ್ರೂಷೆ ಮಾಡುವಷ್ಟರಲ್ಲಿ ತಿಮ್ಮಪ್ಪಯ್ಯ ಉಸಿರು ನಿಂತುಹೋಗಿತ್ತು ಶ್ರಾದ್ದದ ಮನೆ ಸ್ಮಶಾನವಾಯಿತು ರಾಮಚಂದ್ರ ಪೈ ಮಗನ ನಿರ್ಜೀವ ದೇಹದ ಮೇಲೆ ಬಿದ್ದು ರೋಧಿಸಿದ ಮನೆಯಲ್ಲಿದ್ದ ಉಳಿದ ಕಿರಿಯರೇ ಪರಿಸ್ಥಿತಿಯನ್ನು ಸಾವರಿಸಿಕೊಳ್ಳಬೇಕಾಯಿತು ಅಂತುಪಯ್ಯ ಹೆಂಡತಿ ಓಡಿಬಂದು ತಂಗಿಯ ಶುಶ್ರೂಷೆ ಮಾಡಿದಳು ತಂಗಿಗೆ ಆದ ದುರಂತವನ್ನು ಕಂಡು ಹೀಗಾಯಿತಲ್ಲವೇ ಜಾನೀ ಎಂದು ದೊಡ್ಡ ಸ್ವರದಲ್ಲಿ ಅತ್ತಳು ಜಾಹ್ನವಿ ಎಚ್ಚರಾಗಿ ಬಲ್ಲಾಳಬೀಡಿನ ಹಜಾರದ ಗೋಡೆಗೊರೆಗೆ ಕುಳಿತವಳು ಕಣ್ಣರೆಪ್ಪೆಗಳನ್ನೂ ಅಲುಗಾಡಿಸಲಿಲ್ಲ ಒಳಗಿನ ಕತ್ತಲೆ ಕೋಣೆಯಿಂದ ತಿಮ್ಮಪಯ್ಯ ದೇಹವನ್ನು ಹೊರಗೆ ಅಂಗಣಕ್ಕೆ ತುಳಸೀಕಟ್ಟೆಯ ಬಳಿ ತಂದಿರಿಸಿದ್ದರು ಒಮ್ಮೆ ಅವನ ಜೀವ ಹೋಗಿದೆಯೆಂದು ತಿಳಿದೊಡನೆ ದೇಹದ ಬಳಿ ಹೆತ್ತವರನ್ನು ಬಿಟ್ಟು ಉಳಿದವರು ದೂರಾಗಿದ್ದರು ಹಾಗಾಗಿ ಅವಳು ಕುಳಿತಲ್ಲಿಂದ ನೇರ ತಿಮ್ಮಪ್ಪಯ್ಯ ಮುಖ ನೋಡುವುದು ಸಾಧ್ಯವಾಗಿತ್ತು ನಿಷ್ಪಂದ ಕಣ್ಣುಗಳಿಂದ ನೋಡುತ್ತಿದ್ದ ಜಾಹ್ನವಿಯ ಕಣ್ಣೀರು ಬತ್ತಿಹೋಗಿತ್ತೋ ಏನೋ ತನ್ನಕ್ಕ ಹೀಗಾಯ್ತಲ್ವೇ ಜಾನಿ ಎಂದು ದೊಡ್ಡ ಸ್ವರದಲ್ಲಿ ಅರ್ಥಾಗಲು ಆಕೆಗೆ ಅಳು ಬರಲಿಲ್ಲ ಆಕೆ ಕೀಲಿಸಿದ ಕಣ್ಣು ಅಲ್ಲಾಡಿಸಲಿಲ್ಲ ಬದುಕಿದ್ದಾಗ ತಿಮ್ಮಪೈ ಬೆಳ್ಳಗೆ ಬೆಳ್ಳಗೆ ಉರುಟುರುಟಾಗಿದ್ದ ಈಗ ನೆತ್ತಿಗೇರಿದ ಹಾವಿನ ವಿಷದಿಂದಾಗಿ ಮೈ ನೀಲಿಗಟ್ಟತೊಡಗಿತ್ತು ತುಂಬಿಕೊಂಡ ಮೈ ಕೈ ಭೀಕರವಾಗಿ ಕಾಣುತ್ತಿತ್ತು ತನ್ನ ಸುತ್ತಮುತ್ತ ಕುಳಿತಿದ್ದ ಮಂದಿ ಅಳುತ್ತಿದ್ದ ಸ್ವರಕ್ಕೆಲ್ಲ ಜಾನ್ಹವಿ ಕಿವುಡಿಯಾಗಿದ್ದಳು ಇದೇ ಈಗ ಘಳಿಗೆಯ ಹಿಂದೆ ಬಳ್ಳಂಬೆಟ್ಟಿನ ತರುವಾಡಿನ ಒಳಕೋಣೆಯಲ್ಲಿ ನಿಂತಿದ್ದ ತನ್ನತ್ತ ಧಡಧಡ ಹೆಜ್ಜೆ ಹಾಕಿ ಬಂದವನು ಜಗಳದಿಂದ ಸಿಟ್ಟೇರಿ ಕೆಂಪಾದವನು ಸಡಿಲಾದ ಕಚ್ಚೆ ಬಿಚ್ಚಿಹೋದ ಶಂಡಿ ಬಂದ ಬಂದವನೇ ರಟ್ಟೆಗೆ ಕೈಹಾಕಿ ಇವಳೆ ಈ ಮನೆಯಲ್ಲಿ ಇನ್ನು ಕಾಲಿಡುವುದು ಬೇಡ ನಾನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತೇನೋ ಅಲ್ಲಿಗೆ ಬಾ ಎಂದ ಹಿಡಿದ ರಟ್ಟೆಯನ್ನು ಬಿಡದೆ ಸೂರಿಗೆ ನೇತು ಹಾಕಿದ್ದ ಎರಡು ಪಂಚೆ ಸೀರೆಗಳನ್ನು ನೆಲಕ್ಕೊಗೆದು ಎಡಗೈಯಿಂದಲೇ ಮೂಟೆ ಕಟ್ಟಿ ಕಂಕುಳಲ್ಲಿಟ್ಟ ನಿನ್ನದೇನಾದರೂ ಇದ್ದರೆ ಎತ್ತಿಕೋ ಎಂದ ತಲೆಯಲ್ಲಾಡಿಸುವಷ್ಟು ಶಕ್ತಿಯೂ ಹುಟ್ಟಲಿಲ್ಲ ದರದರ ಎಳೆದುಕೊಂಡೇ ಬಳ್ಳಂಬೆಟ್ಟಿನ ಮನೆಯಿಂದ ಹೊರಬಿದ್ದ ತಂದೆಯ ಬಳಿ ಏನೋ ಒಂದು ಸವಾಲಿನ ಮಾತು ಹೇಳಿ ಬಲ್ಲಾಳಬೀಡಿನತ್ತ ಹೆಜ್ಜೆ ಹಾಕುವಾಗಲೂ ಹಿಡಿದರಟ್ಟೆ ಬಿಡಲಿಲ್ಲ ಧುಮುಗುಡುತ್ತಿದ್ದ ಅವನನ್ನು ಮಾತನಾಡಿಸುವುದು ಅಸಾಧ್ಯವೇ ಆಗಿತ್ತು ಬಲ್ಲಾಳಬೀಡಿನ ಮುಚ್ಚಿದ ಹೆಬ್ಬಾಗಿಲು ನೂಕುವಾಗ ಇನ್ನು ನೀನು ಆ ಮನೆಗೆ ಹೋದರೆ ನನ್ನಾಣ ಇದೆ ನಿನಗೆ ಸಾಯುವ ತನಕ ಈ ಮನೆ ಬಿಟ್ಟು ಹೊರಗೆ ಹೋಗಬಾರದು ಎಂದ ಆ ಮಾತೇ ಕೊನೆ ಆ ಮಾತಿನಂತೆಯೇ ನಡೆದ ಒಮ್ಮೆ ಒಳಗೆ ಕಾಲಿಟ್ಟವನು ಮತ್ತೆ ಹೊರಗೆ ಕಾಲಿಡಲಿಲ್ಲ ಶವವಾಗಿಯೇ ಹೊರಬಿದ್ದ ಆಣೆಯಿಟ್ಟು ಹೇಳಿದ್ದಲ್ಲವೇ ಮನೆ ಬಿಟ್ಟು ಹೊರಗೆ ಹೋಗಬಾರದು ಎಂದು ಜಾಹ್ನವಿಯ ಕಿವಿಯಲ್ಲಿ ಆ ಮಾತೇ ಪ್ರತಿಧ್ವನಿಸುತ್ತಿತ್ತಲ್ಲದೆ ಸುತ್ತಲಿದ್ದವರ ಅಳುವಲ್ಲ ಮಂಗಲಪಾಡಿಯಿಂದ ಅವಳ ತಂದೆತಾಯಿ ಬರುವ ತನಕ ಕಾಯುವುದರಲ್ಲಿ ಅರ್ಥವಿರಲಿಲ್ಲ ಅಲ್ಲಿಗೆ ಕಳುಹಿಸಿದ ಆಳುಗಳು ಕುಂಬಳೆಗೆ ಕೊಟ್ಟ ಸುದ್ದಿಯಿಂದಾಗಿ ಕುಂಬಳೆಯಿಂದಲೇ ಜನರು ಬರುವಾಗ ತುಂಬ ಹೊತ್ತಾಗಿತ್ತು ಭಾವ ವೀರಪ್ಪ ನಾಯಕ ಇನ್ನೂ ಹೊತ್ತು ತೆಗೆಯುವುದು ಬೇಡ ಭಾವ ಮಂಗಲಪಾಡಿಗೆ ಸುದ್ದಿ ಸಿಕ್ಕಿ ಅವರು ಇಲ್ಲಿಗೆ ಬರಬೇಕಾದರೆ ಮೂರು ದಿನ ಬೇಕಾಗುತ್ತದೆ ಅಷ್ಟರಲ್ಲಿ ಶವದ ಅವಸ್ಥೆ ಏನಾದೀತು ಎಂದು ಹೇಳಲು ಬರುವುದಿಲ್ಲ ಸೌದೆ ಬೆರಣಿ ಎಲ್ಲ ಸಿದ್ಧವಾಗಿದೆ ಕೊಂಡೊಯ್ಯುವುದು ಮುಂದಿನ ಕರ್ಮ ಮಾಡುವುದು ಅಲ್ಲವೇ ಎಂದ ಶ್ರಾದ್ದಕ್ಕೆ ಬಂದಿದ್ದ ಬಾದರಾಯಣ ಭಟ್ಟರು ಶವಕ್ಕೆ ಮಾಡಬೇಕಾದ ಅಲಂಕಾರ ಮಾಡಿ ಕಿವಿಯಲ್ಲಿ ಮಂತ್ರ ಹೇಳಿದರು ಹೊಸ ಅರಿವೆ ಗಡಿಗೆ ದರ್ಭೆ ಎಲ್ಲ ಸಿದ್ಧವಾದುವು ಆದರೂ ಜಾಹ್ನವಿಯ ಕಣ್ಣುಗಳಿಂದ ಒಂದು ಹನಿ ನೀರೂ ಹೊರಬರಲಿಲ್ಲ ಅವಳು ಅತ್ತು ಬಿಡಲಿ ಎಂದು ಉಳಿದವರು ಮಾಡಿದ ಪ್ರಯತ್ನಗಳೂ ಫಲಿಸಲಿಲ್ಲ ಕಿವಿಯಲ್ಲಿ ಅವೇ ಮಾತುಗಳು ಇನ್ನು ನೀನು ಆ ಮನೆಗೆ ಹೋದರೆ ನನ್ನಾಣೆಯಿದೆ ನಿನಗೆ ಸಾಯುವ ತನಕ ಈ ಮನೆ ಬಿಟ್ಟು ಹೊರಗೆ ಹೋಗಬಾರದು ದೇವರ ಹೆಸರು ಹೇಳುತ್ತಾ ಗಂಡಸರು ಶವವನ್ನು ಎತ್ತಿದರೋ ಇಲ್ಲವೋ ಜಾಹ್ನವಿ ಕುಳಿತಲ್ಲಿಂದ ಧಡಕ್ಕನೆ ಎದ್ದವಳೆ ಹಾವು ಕಚ್ಚಿದ ಒಳಗಿನ ಕತ್ತಲೆಯ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡಳು ಏನಾಯಿತು ಏನಾಯಿತು ಎಂದು ಎಲ್ಲರೂ ಗಾಬರಿಯಾಗಿ ಕೂಗುವಷ್ಟರಲ್ಲಿ ಆಕೆ ಒಳಕೋಣೆ ಸೇರಿಯಾಗಿತ್ತು ಶವದ ಜೊತೆ ಹೋಗಲಾಗದವರೆಲ್ಲ ಜಾಹ್ನವಿಯನ್ನು ಹೊರಗೆ ಬಾ ಎಂದು ಬಾಗಿಲು ಬಡಿದು ಬಹಳ ಸಲ ಕೂಗಿದರು ಸ್ವತಃ ರಾಮಚಂದ್ರ ಪೈಯೇ ಕಿರಿಸೊಸೆಯನ್ನು ಹೊರಗೆ ಬಾ ಎಂದು ಬೇಡಿದ ಘಳಿಗೆ ಕಳೆದರೂ ಆಕೆ ಹೊರಗೆ ಬಾರದೇ ಇದ್ದಾಗ ಗಂಡಸರು ಬಾಗಿಲು ಒಡೆದು ಆಕೆಯನ್ನು ಹೊರಗೆ ತಂದು ತರುವ ಭೀತಿಯನ್ನೂ ಕೊಟ್ಟರು ಅವಳದ್ದು ಒಂದೇ ಹಠ ನನ್ನನ್ನು ಈ ಮನೆಗೆ ಅವರು ತಂದರೂ ಇದನ್ನು ಬಿಟ್ಟು ನಾನು ಹೊರಗೆ ಬರುವವಳಲ್ಲ ಕೋಣೆಗಿದ್ದ ಚಿಕ್ಕದೊಂದು ಕಿಟಕಿಯ ಮೂಲಕ ಇಣಿಕಿ ನೋಡಿದವರಿಗೆ ಕಂಡದ್ದು ಗಂಡ ಒಗೆದ ಬಟ್ಟೆಯ ಗಂಟನ್ನು ಗೋಡೆಯ ಬಳಿ ಇಟ್ಟು ಬೆನ್ನು ಕೊಟ್ಟು ಕಾಲು ಚಾಚಿ ಕೂತ ಜಾಹ್ನವಿಯನ್ನು ಅಲ್ಲಾಡದೆ ಕಲ್ಲಿನ ಹಾಗೆ ಕುಳಿತ ಅವಳ ಆಕೃತಿಯನ್ನು ಒಬ್ಬಳೇ ಒಳಗೆ ಇನ್ನೇನಾದರೂ ಮಾಡಬಹುದೆಂಬ ಆತಂಕ ಇದ್ದವರೂ ಅವಳನ್ನು ನೋಡಿ ತುಸು ಸಮಾಧಾನಗೊಂಡರು ಅವಳನ್ನು ಹೊರಗೆ ತರುವ ಪ್ರಯತ್ನ ಅರ್ಧ ದಿನ ನಡೆದರೂ ಎಲ್ಲ ಬೇಸತ್ತು ಬಳ್ಳಂಬೆಟ್ಟಿನ ಮನೆಗೆ ಹಿಂತಿರುಗಬೇಕಾಯಿತು ಒಮ್ಮೆ ಒಳಗೆ ಹೋದ ಜಾಹ್ನವಿ ಮುಂದೆಂದೂ ಹೊರಬರಲಿಲ್ಲ ಅವಳ ತಂದೆ ತಾಯಂದಿರು ಮಂಗಲಪಾಡಿಯಿಂದ ಎರಡು ದಿನಗಳ ಬಳಿಕ ಬಂದವರು ಮತ್ತೆ ಅವಳನ್ನು ಕರೆಯುವ ಸಾಹಸ ಮಾಡಿದರು ದುಃಖದ ಸಮಾಧಾನದ ಪುಸಲಾವಣೆಯ ಮಾತುಗಳು ಮುಗಿದು ಸತ್ತವನು ಸತ್ತ ಅವನ ಆಯುಸ್ಸು ಮುಗಿದಿತ್ತು ನೀನು ಹೀಗೆ ಕೂತರೆ ಅವನು ಮತ್ತೆ ಬರುತ್ತಾನೆಯೇ ಎಂದರು ಆಕೆಯದು ಒಂದೇ ಮಾತು ನನ್ನನ್ನು ಇಲ್ಲಿಗೆ ಕರೆದು ತಂದು ಬಿಟ್ಟರು ಇಲ್ಲಿಯೇ ಇರಬೇಕು ಎಂದರು ನಾನು ಇಲ್ಲಿಯೇ ಇರುವವಳು ಎಂದು ಕಿಟಕಿಯ ಮೂಲಕ ಬಂದ ಮಾತುಗಳು ಅನಂತಯ್ಯನವರ ಬಾಯಿಯನ್ನೂ ಮುಚ್ಚಿಸಿದುವು ಅವರು ರಾಮಚಂದ್ರ ಪೈಯೊಡನೆ ಮಕ್ಕಳನ್ನು ಈ ಸ್ಥಿತಿಗೆ ತಂದವರೇ ನಾವು ಭಾವ ಹೊಂದಲಾರದ ಜಾತಕಗಳಿದ್ದೂ ಮದುವೆ ಮಾಡಿಸಿ ಈ ಸ್ಥಿತಿಗೆ ತಂದೆವಲ್ಲ ಈಗ ನೋಡಿ ಅನುಭವಿಸಬೇಕಾಗಿದೆ ಹಠದಲ್ಲಿ ನಿಮ್ಮ ಹುಡುಗನಿಗೇನೂ ಕಮ್ಮಿಯಿಲ್ಲ ಅವಳು ಎಂದು ಮರುಗಿದರು ಸಾವಾದ ನಂತರದ ಹನ್ನೆರಡು ದಿನಗಳೂ ಜಾನ್ಹವಿಯನ್ನು ಹೊರಗೆ ಕರೆಯುವ ಪ್ರಯತ್ನ ನಡೆಯುತ್ತಲೇ ಇತ್ತು ಕೋಣೆಯೊಳಗೆ ಸೇರಿದ ಜಾನ್ಹವಿ ಕಿಟಕಿಯ ಹತ್ತಿರ ಬಂದು ಯಾರ ಮುಖವನ್ನೂ ನೋಡದೆ ಬೊಜ್ಜ ಮಾಡಿದರೆ ಎಲೆಯ ಮೇಲೆ ಗಾರುಂಬರಿ ಪಾಯಸ ಇಲ್ಲಿಗೇ ತಂದುಕೊಡಿ ಮತ್ತೆ ನನ್ನನ್ನು ಮರೆತೂ ಬಿಡಿ ಎಂದಳು ಹನ್ನೆರಡು ದಿನಗಳ ಪರ್ಯಂತ ಕಿಟಕಿಯ ಮೂಲಕ ಕೊಟ್ಟ ನೀರೂ ಆಹಾರಗಳನ್ನು ಆಕೆ ಮುಟ್ಟಿರಲಿಲ್ಲ ಬದುಕಿದ್ದೇ ದೊಡ್ಡದು ಎಂದುಕೊಂಡವರೆಲ್ಲ ತಿಮ್ಮಪಯ್ಯ ಬೊಜ್ಜ ನಡೆದು ಗಾರುಂಬರಿ ಪಾಯಸಗಳನ್ನು ಕೊಟ್ಟಾಗ ಮಾತ್ರ ಅದನ್ನವಳು ಸ್ವೀಕರಿಸಿ ತಿಂದಳೆಂದು ನೋಡಿದವರು ಹೇಳಿದರು ಮುಂದಣ ದಿನಗಳಲ್ಲಿ ಒಮ್ಮೆಯೂ ಜಾಹ್ನವಿ ಬಲ್ಲಾಳರ ಮನೆಯ ಬೀಡಿನ ಹೊರಗೆ ಬರಲಿಲ್ಲ ಅತ್ತ ಕಡೆ ಹೋದವರ ಕಣ್ಣಿಗೂ ಸರಿಯಾಗಿ ಬೀಳಲಿಲ್ಲ ಸದಾ ಮುಚ್ಚಿರುವ ಬಾಗಿಲಿನ ಹಿಂದೆ ಇದ್ದ ಜಾಹ್ನವಿಗೆ ಹೊರಗಿನ ಪ್ರಪಂಚಕ್ಕಿದ್ದ ಸಂಬಂಧವೆಂದರೆ ಅಗಸಗಿತ್ತಿ ದೇಯಿಯ ಮಗಳು ಕಾಳಿ ಎಂಬ ಹುಡುಗಿ ಮಾತ್ರ ಬಳ್ಳಂಬೆಟ್ಟಿನ ಮನೆಯಿಂದ ಆ ಮನೆಗೆ ಹತ್ತು ಮಾರುಗಳ ಅಂತರ ರಾತ್ರಿಯಾಗುವಾಗ ಅದು ಭೂತದ ಮನೆಯಂತೆಯೇ ಕಾಣುತ್ತಿತ್ತು ಜಾಹ್ನವಿ ಒಬ್ಬಳೇ ಇರುತ್ತಾಳೆಂದು ರಾಮಚಂದ್ರ ಪೈ ಅಗಸಗಿತ್ತಿ ದೇಯಿಯ ಮಗಳು ಕಾಳಿಯನ್ನು ಜೊತೆಗಿರಲು ಕೇಳಿಕೊಂಡಿದ್ದ ಹಾಗಾಗಿ ಕಾಳಿ ರಾತ್ರಿಯ ಹೊತ್ತು ದೀಪ ಉರಿಸಿಡುತ್ತಿದ್ದಳು ಬಳ್ಳಂಬೆಟ್ಟಿನ ಹಜಾರದಲ್ಲಿ ಕೂತು ನೋಡಿದರೆ ದೂರದ ಆ ಹಳೆಯ ಮನೆಯ ದೀಪದ ಮಿಣಿಮಿಣಿ ಬೆಳಕು ಕಾಣುತ್ತಿತ್ತು ದೇಯಿಗೂ ಮಗಳಿಗೊಂದು ನೆಲೆಯಾಯಿತಲ್ಲ ಎಂಬ ಸಮಾಧಾನ ಚಿಕ್ಕ ಒಡತಿ ಇವತ್ತಲ್ಲದಿದ್ದರೆ ನಾಳೆ ಎಲ್ಲರ ಹಾಗೆ ಇದ್ದಾಳು ಎಂಬ ಆಸೆಯನ್ನು ಎಲ್ಲರಂತೆ ಅವಳೂ ಇಟ್ಟುಕೊಂಡಿದ್ದಳು ಬೀಡಿನ ಆವರಣದಿಂದ ಉಳಿದವರೆಲ್ಲ ಹೊರಟು ಹೋದ ಮೇಲೆ ಜಾಹ್ನವಿ ಕೋಣೆಯ ಬಾಗಿಲು ತೆರೆದಿದ್ದಳು ಹಾಗಾಗಿ ಕಾಳಿ ಅವಳಿಗೆ ಆಹಾರ ನೀರು ಕೊಡುವುದು ಸಾಧ್ಯವಾಯಿತು ಆದರೆ ಜಾಹ್ನವಿ ಅಡಿಗೆ ಮಾಡುವುದಾಗಲಿ ಸ್ನಾನ ಮಾಡುವುದಾಗಲಿ ಬಟ್ಟೆ ಬದಲಾಯಿಸುವುದಾಗಲಿ ಮಾಡುವ ಗೋಜಿಗೆ ಹೋಗಲೇ ಇಲ್ಲ ಮಾತೂ ಆಡಲಿಲ್ಲ ಇನ್ನೊಬ್ಬರ ಕಣ್ಣಿಗೆ ಕೂಡ ಬೀಳುತ್ತಿರಲಿಲ್ಲ ಇನ್ನೊಬ್ಬರ ನೆರಳಿನಿಂದ ದೂರವೇ ಉಳಿದಳು ಮೊದಮೊದಲು ಸಾರು ಕಳುಹಿಸಿಕೊಡುತ್ತಿದ್ದರೂ ಹಸಿವಿಯನ್ನು ತೋರ್ಪಡಿಸಿಕೊಳ್ಳುತ್ತಿರಲಿಲ್ಲವಾದುದರಿಂದ ಕ್ರಮೇಣ ಕಾಳಿಯೇ ಅವಳಿಗೆ ಬೇಯಿಸಿ ಹಾಕತೊಡಗಿದಳು ಅದಕ್ಕಾಗಿ ಆಕೆ ಆಗಾಗ ತರುವಾಡು ಮನೆಗೆ ಬಂದು ಅಕ್ಕಿ ಮೆಣಸು ಎಂದೆಲ್ಲ ಕೊಂಡೊಯ್ಯತೊಡಗಿದಳು ಆಗ ರಾಮಚಂದ್ರ ಪಯ್ಯೋ ಅಂತುಪಯ್ಯ ಹೆಂಡತಿಯೋ ತಾಯಿ ಪಾರ್ವತೀಬಾಯಿಯೋ ಹೇಗಿದ್ದಾಳೆ ಎಂದು ಕೇಳಿದರೆ ಇದ್ದಾರೆ ಕೂತು ಉಂಡುದಿಲ್ಲ ಬಾಯಿಂದ ಒಂದು ಮಾತಿಲ್ಲ ಸುಮ್ಮನೆ ಕೂರುತ್ತಾರೆ ಒಮ್ಮೊಮ್ಮೆ ಮನೆಯ ಇತರ ಕೋಣೆಗಳಿಗೋ ಹಜಾರಕ್ಕೋ ಬರುವುದುಂಟು ಎಂದದ್ದಿತ್ತು ನಾನು ಉಣ್ಣಬೇಕಲ್ಲ ಇದನ್ನೆಲ್ಲ ಕೊಂಡೊಯ್ದು ಅಡಿಗೆ ಮಾಡುತ್ತೇನೆ ಅವರಿಗೆ ತೆಗೆದಿಡುತ್ತೇನೆ ಉಂಡರೆ ಉಂಡರು ಇಲ್ಲದಿದ್ದರೆ ಅದನ್ನೂ ನಾನೇ ಮುಗಿಸುತ್ತೇನೆ ಅಮ್ಮ ಈತನಕ ನನ್ನ ಜೊತೆ ಚಕಾರ ತೆಗೆದದ್ದಿಲ್ಲ ಎಂದು ಹೇಳುತ್ತಿದ್ದಳು ಜಾನ್ಹವಿಯನ್ನು ಮುಂದೆ ಯಾರೂ ನೋಡಿದವರಿಲ್ಲ ಹಳೇ ಮನೆಯ ಕಡೆಗೆ ಯಾರಾದರೂ ಹೋದರೆ ಆಕೆ ಒಳಗಿನ ಕೋಣೆ ಸೇರಿ ಬಾಗಿಲು ಮುಚ್ಚಿಕೊಳ್ಳುತ್ತಿದ್ದಳು ತಾನೇ ಹಿಡಿದುಕೊಂಡು ಮಾಡಿದ ಮದುವೆ ಈ ಗತಿ ಹಿಡಿದದ್ದಕ್ಕೆ ಆಕೆ ತನ್ನನ್ನೇ ಜವಾಬ್ದಾರಿ ಮಾಡಿಕೊಂಡಿದ್ದಳು ಹಾಗಾಗಿ ಆಕೆ ಇನ್ನೊಬ್ಬರ ಮುಖ ನೋಡಲು ಬಯಸಲಿಲ್ಲ ಕಾಳಿ ಆಗಾಗ್ಗೆ ಬೇಕಾದ ಸಾಮಾನುಸರಂಜಾಮು ತರುತ್ತಿದ್ದಳು ತಂದದ್ದನ್ನು ಅಟ್ಟಿ ಅಡುಗೆ ಮಾಡುತ್ತಿದ್ದಳು ಉಣ್ಣುತ್ತಿದ್ದಳು ಒಡತಿಗೂ ತಿನ್ನಿಸುತ್ತಿದ್ದಳು ಒಂದೆರಡು ವರುಷ ಕಾಳಿ ಬರೆದಿದ್ದರೆ ಏನಾಯಿತೋ ಎಂದು ರಾಮಚಂದ್ರಪಯ್ಯೋ ಅವನ ಮನೆಯವರೋ ಚಿಂತಿಸುವುದಿತ್ತು ತುಂಬಿದ ಮನೆ ಮನೆ ತುಂಬ ಬಂದು ಹೋಗುವ ಜನರು ಕಾಳಿ ಕೇಳದೇ ಇರುವುದೂ ಕೊಡಬಹುದೂ ಅನ್ನಿಸಿದ್ದನ್ನು ಕೊಡುತ್ತಿದ್ದರು ಅವಳು ಹೋದ ಮೇಲೆ ಕಾಳಿ ಬಂದಿದ್ದಳು ಅಂತ ಹೇಳಿದರೆ ಉಳಿದವರಿಗೆ ತಿಳಿಯುತ್ತಿತ್ತು ಅಥವಾ ಅವಳನ್ನು ಕಾಣದವರು ಥಟ್ಟನೆ ನೆನಪಾಗಿ ಕಾಳಿ ಬರಲಿಲ್ಲವೇ ಎಂದು ಕೇಳುವುದಿತ್ತು ವರುಷಕ್ಕೊಮ್ಮೆ ತಿಮ್ಮಪೈ ಶ್ರಾದ್ದದ ದಿನ ರಾಮಚಂದ್ರ ಪೈಗೆ ಅವಳ ನೆನಪಾಗುವುದು ಆಗೆಲ್ಲ ಕಾಳಿ ಬಂದು ಹೋಗಿರಬಹುದಲ್ಲ ಎಂದು ಅನ್ನಿಸುವ ಭಾವನೆ ಬರುವುದು ಯಾರನ್ನಾದರೂ ಕೇಳಿದರೆ ಹೌದು ಬಂದಿದ್ದಳು ಎನ್ನುವ ಜವಾಬು ಸಿಕ್ಕಿ ಆ ಭಾವನೆ ಇನ್ನಷ್ಟು ಪುಷ್ಟಿಯಾಗುವುದು ಆದುದರಿಂದ ಕ್ರಮೇಣ ಕಾಳಿಯಾಗಲಿ ಜಾಹ್ನವಿಯಾಗಲಿ ಅವರ ನೆನಪಿನಂಗಳದಿಂದ ಮರೆಯಾಗುತ್ತಾ ಹೋದರು